ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಎಂಬ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹಾಗೂ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದ ಒಂದು ಕಾರಣ ಮತ್ತು ಪರಿಣಾಮವನ್ನು ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಹೈದರಾಲಿಯ ಒಂದು ಸಾಧನೆ ಏನಿತ್ತು, ಹೈದರಾಲಿ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡ್ದ, ಜೊತೆಗೆ ಹೈದರಾಲಿ ಮೈಸೂರು ಸಂಸ್ಥಾನದ ಉಳಿವಿಗೆ ತಾನು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ದ ಅನ್ನೋ ವಿಚಾರಗಳನ್ನು ಕೂಡ ಮಾತಾಡಿದ್ವಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿತಾ ಇರಬೇಕಾದ್ರೆ ಹೈದರಾಲಿಯ ಮರಣಾನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದು ಇಡೀ ಮೈಸೂರು ಸಂಸ್ಥಾನವನ್ನು ಉಳಿಸೋಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದ ಅನ್ನೋ ವಿಚಾರವನ್ನು ಕೂಡ ಮಾತಾಡ್ತಾ ಇದ್ವಿ. ಹಾಗಾದರೆ ಹಿಂದಿನ ತರಗತಿಯಲ್ಲಿ ಎರಡು ಪ್ರಶ್ನೆಗಳನ್ನು ನಿಮಗೆ ಮನೆ ಕೆಲಸ ಆಗಿ ಉತ್ತರವನ್ನು ಬರ್ಕೊಂಡು ಬರಬೇಕು ಅಂತ ಹೇಳಿತ್ತು. ಆ ಪ್ರಶ್ನೆಗಳಿಗೆ ನೀವೆಲ್ಲರೂ ಕೂಡ ಉತ್ತರವನ್ನು ಬರ್ಕೊಂಡು ಬಂದಿದ್ದೀರ ಅಂತ ಅಂದ್ಕೊಳ್ತೇನೆ. ಆ ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅಂತ ಒಂದ್ಸಲ ನಾವಿಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆ, ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು ಅನ್ನೋ ಪ್ರಶ್ನೆ ಇತ್ತು. ಉತ್ತರ, ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ಎರಡನೆಯ ಅಂಶ, ದೇವನಹಳ್ಳಿ ಮುತ್ತಿಗೆ ಸಂದರ್ಭದಲ್ಲಿ ಹಾರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು. ಜೊತೆಗೆ ಮೂರನೇದು, ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಯನ್ನು ಗಳಿಸ್ತಾ ಇದ್ದಂತಹ ವ್ಯಕ್ತಿ. ಅರಸರಾಗಿದ್ದ ಕೃಷ್ಣರಾಜ ಒಡೆಯರನ್ನು ಮೂಲೆ ಗುಂಪಾಗಿಸಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು ಸ್ಥಾಪಿಸಿದನು. ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಇತಿಹಾಸದಲ್ಲಿ ಕೂಡ ನೀವು ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಪಾಯಿಂಟ್ಸ್ ವೈಸ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಬುಲೆಟ್ ಪಾಯಿಂಟ್ ಅಂತ ಕರಿತೇವೆ. ಇದು ತುಂಬ ಪರೀಕ್ಷಾ ದೃಷ್ಟಿಯಿಂದ ಉತ್ತಮವಾದಂಥದ್ದು. ಇನ್ನು ಎರಡನೆಯ ಪ್ರಶ್ನೆ ಏನಿತ್ತು ಅಂತ ನೋಡ್ತಾ ಹೋಗೋದಾದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ ಅದನ್ನು. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಚಿತ್ರಿಸಲ್ಪಟ್ಟಿದೆ ಏಕೆ ಅನ್ನೋ ಪ್ರಶ್ನೆಯನ್ನು ಕೊಟ್ಟಿದ್ದೆ. ಉತ್ತರ, ಅದಕ್ಕೆ ಹಲವಾರು ಕಾರಣಗಳಿತ್ತು. ಅದರಲ್ಲಿ ಪ್ರಮುಖವಾದಂಥ ಕಾರಣ ಏನಪ್ಪ ಅಂತ ನೋಡೋದಾದರೆ, 1707ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣವು ಪ್ರಮುಖ ಕಾರಣವಾಗಿದೆ. ಆತನ ಮರಣ ಮೊಘಲ್ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸ್ತಾ ಹೋಗುತ್ತೆ. ಎರಡನೇದು, ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭವಾದವು. ಮೂರನೇದು, 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ ಮತ್ತು ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆ ಮೇಲೆ ದುಷ್ಪರಿಣಾಮವನ್ನು ಬೀರ್ತು. ಅದಕ್ಕೋಸ್ಕರ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಒಂದು ಕಾಲ ಅಂತ ನಾವು ಕರಿತೇವೆ. ಇದಿಷ್ಟು ಅರ್ಥ ಆಗಿದೆಯಲ್ಲ, ನೀವೆಲ್ಲ ಬರೆದಿದ್ದೀರಲ್ಲ, ಓಕೆ ಗುಡ್. ಈಗ ಈ ತರಗತಿಯಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ತಿಳ್ಕೋಬೇಕು? ಟಿಪ್ಪು ಸುಲ್ತಾನ್ನ ಮುಂದುವರಿದ ಭಾಗವಾದಂತಹ ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ. ಏನಾಯಿತು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ, ಮೊದಲನೇದು ಎರಡನೇದು ಅರ್ಥ ಆಗಿದೆಯಲ್ಲ, ನೋಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಯುದ್ಧಕ್ಕೆ ನೇರ ಕಾರಣ ಯಾವುದು, ಏನಕ್ಕೆ ಯುದ್ಧ ನಡೆಯಿತು ಪ್ರಮುಖವಾಗಿ ಅಂತ ಹೇಳೋದಾದರೆ, ತಿರುವಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ 1 ಮಾರ್ಕ್ಸ್ ಕೇಳ್ಬೋದು. ಮೂರನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಯಾವುದು? ನೀವು ಉತ್ತರ ಎಷ್ಟು ಬರೀಬೇಕು? ತಿರುವಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಏನು ತಿರುವಂಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂಥದ್ದು? ನೋಡಿ, ಇಲ್ಲಿ ಕಾಲ್ತಾ ಇದೆಯಲ್ಲ, ಇದು ತಿರುವಂಕೂರು ಕಾಣ್ತಿದೆಯಲ್ಲ. ನೋಡಿ, ಆ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸಿದನು. ಅರ್ಥ ಆಗ್ತಿದೆಯಾ? ಈ ತಿರುವಂಕೂರಿನ ರಾಜ, ಇಲ್ಲಿ ಕಾಣ್ತಾ ಇದೆ ನೋಡಿ, ಕೊಚ್ಚಿ ಕಾಣ್ತಾ ಇದೆಯಲ್ಲ, ಈ ಕೊಚ್ಚಿ ರಾಜ್ಯದಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡ. ಕೊಚ್ಚಿ ರಾಜ್ಯದಲ್ಲಿ ಯಾರ ಸಹಾಯದಿಂದ ನಿರ್ಮಾಣ ಮಾಡಿಕೊಂಡ? ನೋಡಿ, ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸಿದನು. ಮತ್ತು ಆತನು ಡಚ್ಚರಿಂದ ಆಯಕೂಟ ಮತ್ತು ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಏನಕ್ಕೆ ನಡೆಯಿತು ಅಂತಂದರೆ, ತಿರುವಂಕೂರಿನ ರಾಜಕಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಒಂದಾದರೆ, ಆ ರಾಜ್ಯದ ರಾಜ, ಯಾವ ರಾಜ್ಯದ ರಾಜ? ತಿರುವಂಕೂರಿನ ರಾಜ ಕೊಚ್ಚಿನ್ ರಾಜ್ಯದಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಯಾರ ಸಹಾಯದಿಂದ? ಬ್ರಿಟಿಷರ ಸಹಾಯದಿಂದ ನಿರ್ಮಾಣ ಮಾಡ್ಕೊಳ್ಳೋದಲ್ಲದೇ, ಜೊತೆಗೆ ಡಚ್ಚರಿಂದ ಆಯಕೂಟ ಮತ್ತು ಕಾಂಗನೂರು, ಮೀನ್ಸ್ ಇಲ್ಲಿ ಬರುವಂಥದ್ದು ಈ ಮಂಗಳೂರಿಗೆ ಸಮೀಪ ಇರುವಂತಹ ಎರಡೂ ಪ್ರದೇಶಗಳನ್ನು ಕೂಡ ವಶಪಡಿಸ್ಕೊಳ್ತಾನೆ. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿರುತ್ತೆ. ಏನಪ್ಪ ಮಂಗಳೂರು ಷರತ್ತು
ಉಲ್ಲಂಘನೆ ಅಂತಂತಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಂಗಳೂರು ಒಪ್ಪಂದದ ಮುಖಾಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗಿರುತ್ತೆ. ಆ ಯುದ್ಧದ ಪ್ರಕಾರ ಈ ಮಂಗಳೂರು ಸಮೀಪ ಸುತ್ತ ಸಂಬಂಧಪಟ್ಟಂತಹ ಸ್ಥಳಗಳನ್ನು ಬ್ರಿಟಿಷರು ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಳೋಗಿರಲಿಲ್ಲ. ಆದರೆ ಇಲ್ಲಿ ಬ್ರಿಟಿಷರ ಸಹಾಯದ ಮೇರೆಗೆ ಈ ಒಂದು ತಿರುವಂಕೂರಿನ ರಾಜ ಈ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾದಂತಹ ಕಾರಣ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ನೋಡಿ ಏನಾಯಿತು. ಬ್ರಿಟಿಷರು ಜನರಲ್ ಮೆಡೋಸನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಗಲ್ ಮೊದಲಾದವುಗಳನ್ನು ವಶಪಡಿಸಿಕೊಂಡ್ರು. ಈ ಬ್ರಿಟಿಷರು ಏನು ಮಾಡಿದ್ರು, ಅವರ ಒಂದು ಮಂಗಳೂರು ಷರತ್ತನ್ನು ಉಲ್ಲಂಘನೆ ಮಾಡಿ ಕೆಲವೊಂದು ಸ್ಥಳಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದೆ ಬಂದರು. ಇಷ್ಟೂ ಸ್ಥಳಗಳು ಯಾವುದಿರ್ಬೋದು ಹೇಳಿ, ಇಷ್ಟೂ ಕೂಡ ಪಶ್ಚಿಮ ಭಾಗದ ಒಂದು ಕರಾವಳಿ ಪ್ರದೇಶಗಳು, ಇವುಗಳನ್ನು ವಶಪಡಿಸ್ಕೊಂಡ್ರು. ಇದಕ್ಕೆ ವಿರುದ್ಧವಾಗಿ ಏನು ಮಾಡಬೇಕಿತ್ತು ಟಿಪ್ಪು? ಸುಮ್ಮನೆ ಹಾಗೆ ಕೈ ಕೊಟ್ಕೊಂಡು ಕುಳ್ತ್ಕೋಬೇಕಾಗಿತ್ತಾ? ಇಲ್ಲ. ಬಟ್ ಅದಕ್ಕೆ ಏನು ಮಾಡ್ದ ಅವನು, ಟಿಪ್ಪು ಬಾರ್ ಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸಿಕೊಂಡನು. ಮೀನ್ಸ್ ಕೆಳಗಡೆ ಭಾಗ, ದಕ್ಷಿಣ ಏನು ಕರಾವಳಿ ಒಂದು ತಮಿಳುನಾಡಿನ ಪೂರ್ವ ಭಾಗ ಹಾರ್ಕಾಟ್ಗೆ ಸಂಬಂಧಪಟ್ಟಂತೆ ಇದೆಯೋ ಆ ಪ್ರದೇಶದಲ್ಲಿ ಬಾರ್ ಮಹಲ್ ಅನ್ನೋ ಪ್ರಾಂತ್ಯ ಮೊದಲೇ ನಿಮಗೆ ಭೂಪಟದಲ್ಲಿ ತೋರಿಸಿದ್ದೆ. ಜೊತೆಗೆ ಸತ್ಯಮಂಗಲ ಮತ್ತು ತಿರುಚಿರಾಪಳ್ಳಿಯನ್ನು ಮುತ್ತಿ ಅದನ್ನು ಕೂಡ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತನು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾ. ಬಟ್ ಆದರೆ ಅಲ್ಲಿ ಟಿಪ್ಪು ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ತಾನೆ. ಯಾಕೆ? ಆ ಸಂದರ್ಭದಲ್ಲಿ ಬ್ರಿಟಿಷರ ಸೈನ್ಯ ಟಿಪ್ಪುವಿನ ಸೈನ್ಯಕ್ಕಿಂತ ಬಹು ದೊಡ್ಡದಾಗಿರುತ್ತೆ. ಜೊತೆಗೆ ಬ್ರಿಟಿಷರ ಸೈನ್ಯ ಸಾಕಾಗಷ್ಟು ಒಂದು ಪ್ರಬಲತೆಯನ್ನು ಅಥವಾ ಸಾಕಾಗಷ್ಟು ಒಂದು ಪವರನ್ನು ಅದು ಪಡ್ಕೊಂಡಿರುತ್ತೆ. ಬಟ್ ಈ ಬಾರ್ ಮಹಲ್ ಸತ್ಯಮಂಗಲ ಪ್ರಾಂತ್ಯವನ್ನೇನೋ ವಶಪಡಿಸ್ಕೋಬಿಟ್ಟ. ಬಟ್ ಆದರೆ ತಿರುಚನಾಪಳ್ಳಿಯನ್ನು ಮುತ್ತಬೇಕಾದ್ರೆ ಬ್ರಿಟಿಷರ ಸೈನ್ಯ ಅವನ ಮೇಲೆ ದಾಳಿ ನಡೆಸುತ್ತೆ. ನೆಕ್ಸ್ಟ್ ಏನಾಯಿತು ನೋಡಿ. ಹಾಗಾದರೆ ನೋಡಿ, ಈ ಸಮಯದಲ್ಲಿ ಏನು ಮಾಡ್ದ, ತಿರುಚನಾಪಳ್ಳಿಯನ್ನು ವಶಪಡಿಸ್ಕೋಬೇಕು ಅನ್ನೋ ಸಂದರ್ಭದಲ್ಲೇ ಲಾರ್ಡ್ ಕಾರ್ನ್ವಾಲಿಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕಾಣ್ತಾ ಇದ್ದಾನಲ್ಲ ಇವರೇ ಲಾರ್ಡ್ ಕಾರ್ನ್ವಾಲಿಸ್, ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದನು. ಏನು ತಿರುಚನಾಪಳ್ಳಿಯನ್ನು ಮುತ್ತಿಗೆ ಹಾಕಬೇಕಾದ್ರೆ ಟಿಪ್ಪು ಸೋಲ್ಬೇಕಾದ್ರೆ ಪ್ರಮುಖವಾದಂಥ ಕಾರಣ ಈ ಲಾರ್ಡ್ ಕಾರ್ನ್ವಾಲಿಸ್. ಇವನ ಒಂದು ಸೈನ್ಯ ಟಿಪ್ಪು ಸುಲ್ತಾನ ಮೇಲೆ ದಾಳಿ ನಡೆಸುತ್ತೆ, ಟಿಪ್ಪು ಅನಿವಾರ್ಯವಾಗಿ ಸೋಲ್ಬೇಕಾಗುತ್ತೆ. ಯಾವ ರೀತಿ ಅಂತ ನೋಡಿ, ಇದು ಯುದ್ಧದ ಗತಿಯನ್ನೇ ಬದಲಾವಣೆ ಮಾಡಿತು. ಯಾವಾಗ ಲಾರ್ಡ್ ಕಾರ್ನ್ವಾಲಿಸನ ಸೈನ್ಯ ಟಿಪ್ಪುವಿನ ಮೇಲೆ ದಾಳಿಯನ್ನು ನಡೆಸ್ತೋ ಈ ಯುದ್ಧದ ಸ್ಥಿತಿನೇ ಬದಲಾವಣೆ ಆಯಿತು. ಜೊತೆಗೆ ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕರ್ನಾಟಕದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತು. ಯಾವುದು ಕರ್ನಾಟಕದ ಕೆಲವೊಂದು ಪ್ರದೇಶಗಳು? ಅದೇ ನಿಮಗೆ ಗೊತ್ತಿದೆ, ಇವತ್ತು ಬೆಂಗಳೂರು ಗ್ರಾಮಾಂತರ ಅಂತ ವಿಭಾಗ ಮಾಡಿದರೆ ಆ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನತ್ತ ಮುನ್ನುಗ್ತಾ ಹೋಗ್ತು. ಸೈನಿಕ ಕಾರ್ಯಾಚರಣೆ ಏನಾಯಿತು, ಬೆಂಗಳೂರನ್ನು ವಶಪಡಿಸ್ಕೊಳ್ತು, ಕೋಲಾರವನ್ನು ವಶಪಡಿಸ್ಕೊಳ್ತು, ಜೊತೆಗೆ ಇವತ್ತು ಬೆಂಗಳೂರಿನ ಹತ್ರ ಹೊಸಕೋಟೆ ಅಂತ ಇದೆ, ಅಷ್ಟೂ ಪ್ರದೇಶನ ವಶಪಡಿಸ್ಕೊಂಡು ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರದಲ್ಲಿ ಬೆಂಗಳೂರಿನಲ್ಲಿ ಕೋಟೆ ಇತ್ತು. ಯಾವ ಕೋಟೆ? ಇವತ್ತು ಬೇಸಿಗೆ ಅರಮನೆ ಅಂತ ಕರಿತೇವೆ, ಟಿಪ್ಪು ವಾಸವಾಗಿದ್ದಂತಹ ಬೆಂಗಳೂರು ಕೋಟೆಯನ್ನು ಕೂಡ ಇಲ್ಲಿ ಹಾಳುಗೆಡವಲಾಯಿತು. ನಂತರದಲ್ಲಿ ಅವರ ಸೈನ್ಯ ಯಾವ ಕಡೆ ನುಗ್ತು, ಬೆಂಗಳೂರಿನಿಂದ ಯಾವ ಕಡೆ ಬಂತು, ಶ್ರೀರಂಗಪಟ್ಟಣದ ಕಡೆಗೆ ತನ್ನ ಸೈನ್ಯವನ್ನು ಅವ್ರು ಏನು ಮಾಡ್ಕೊಬಂದ್ರು, ಹಿಂಬಾಲಿಸ್ಕೊಂಡು ಬಂದರು. ನೋಡಿ ನೆಕ್ಸ್ಟ್ ಏನಾಯಿತು. ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ಯಾರ ಸಹಾಯವನ್ನು ಕೇಳ್ತಾ ಹೋದ? ನಿಜಾಮ ಮತ್ತು ಮರಾಠರ ನೆರವನ್ನು ಕೋರಿದರು. ಇಷ್ಟೋ ತನಕ ಯಾರ ಹತ್ರ ಇದ್ರು ನಿಜಾಮ್ ಮತ್ತು ಮರಾಠರು? ಇದರ ಅಲ್ಲಿಗೆ ಸಪೋರ್ಟ್ ಮಾಡಿದ್ರು, ಜೊತೆಗೆ ಟಿಪ್ಪು ಸುಲ್ತಾನ್ಗೂ ಕೂಡ ಎಲ್ಲ ಒಂದು ಕಡೆ ಸಹಾಯವಾಗಿ ನಿಂತಿದ್ರು. ಬಟ್ ಆದರೆ ದಿನಗಳು ಕಳೆದಂತೆ ಈ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ದ, ಈ ಒಂದು ನಿಜಾಮ ಮತ್ತು ಮರಾಠರ ಒಂದು ನೆರವನ್ನು ಕೋರಿದ್ರು. ಸೊ ನಿಜಾಮ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರ್ಕೊಳ್ತು. ಈಗ ಟಿಪ್ಪು ಮಾತ್ರ ಏಕಾಂಗಿಯಾಗಿ ಹೋರಾಡಬೇಕು, ಇಲ್ಲಿ ಯಾರು ಜೊತೆಗಿದ್ದಾರೆ, ನಿಜಾಮ ಜೊತೆಗಿದ್ದಾರೆ, ಜೊತೆಗೆ ಮರಾಠರ ಒಂದು ಸಂಘಟಿತ ಸೈನ್ಯ, ಜೊತೆಗೆ ಬ್ರಿಟಿಷರ ಸೈನ್ಯ, ಮೂವರು ಕೂಡ ತ್ರಿಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಟಿಪ್ಪು ಸುಲ್ತಾನ ಮೇಲೆ ದಾಳಿ ಮಾಡೋಕ್ಕೆ ಹೊರಟರು. ಬಟ್ ಇದೇ ಸಂದರ್ಭ ಹೈದರಾಲಿಯೂ ಕೂಡ ಇದನ್ನೇ ಫೇಸ್ ಮಾಡಬೇಕಿತ್ತು. ಒಂದು ಸಲ ಮರಾಠರು ಮತ್ತು ಹೈದರಾಬಾದ್ ನಿಜಾಮ ಬ್ರಿಟಿಷರಿಗೆ ಸಹಾಯವನ್ನು ತೋರಿದ್ರಿಂದನೇ ಹೈದರಾಲಿ ಎಲ್ಲ ಒಂದು ಕಡೆ ಸೋಲ್ಬೇಕಾಗಿತ್ತು. ಸೊ ಇಲ್ಲಿ ಬ್ರಿಟಿಷರೊಂದಿಗೆ ಸೇರೋದ್ರದೊಂದಿಗೆ ಯುದ್ಧ ತಿರುವನ್ನೇ ಪಡ್ಕೊಳ್ತಾ ಹೋಗ್ತು. ಯಾವಾಗ ನಿಜಾಮರು, ಮರಾಠರ ಸೈನ್ಯ ಮತ್ತು ಬ್ರಿಟಿಷರು ಒಟ್ಟಾದರೂ, ಸೊ ಅದು ಯುದ್ಧದ ಗತಿಯನ್ನೇ ಅಲ್ಲಿ ಬದಲಾವಣೆಯನ್ನು ಮಾಡ್ತು. ಏನು ಮಾಡ್ತು, ಮರಾಠರು ಏನು ಮಾಡಿದ್ರು, ಹೈದರಾಬಾದ್ ನಿಜಾಮ ಏನು ಮಾಡ್ದ, ಬ್ರಿಟಿಷರು ಏನು ಮಾಡಿದ್ರು ಅನ್ನೋದೇ ಪ್ರಮುಖವಾಗಿ ಬೇಕಾಗಿರುವಂಥ ಅಂಶ. ನೋಡಿ, ಮರಾಠರು ಕರ್ನಾಟಕದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಹೋದರು. ಯಾವ ಪ್ರದೇಶಗಳು ಅವು? ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದಂತಹ ಸ್ಥಳಗಳನ್ನು ವಶಪಡಿಸ್ಕೊಳ್ತಾ ಹೋದರು. ಇವೆಲ್ಲವೂ ಕೂಡ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕ ಏನಿದೆಯೋ ಆ ಭಾಗದಲ್ಲಿ ಬರುವಂತಹ ಸ್ಥಳಗಳು, ಆ ಸ್ಥಳಗಳನ್ನು ಮರಾಠರು ತಮ್ಮ ಸಾರ್ವಭೌಮತ್ವಕ್ಕೆ ತಗೊಳ್ತಾ ಹೋದರು. ನೆಕ್ಸ್ಟ್ ಏನಾಯಿತು ನೋಡಿ, 1792 ಸಂಘಟಿತ ಸೈನ್ಯ
ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆ ಸಾಗಿತು. ವೆರಿ ವೆರಿ ಇಂಪಾರ್ಟೆಂಟ್ ಐತಿಹಾಸಿಕ ಒಂದು ಯುದ್ಧ ಅಥವಾ ಇತಿಹಾಸಕ್ಕೆ ಪ್ರಸಿದ್ಧವಾದಂತಹ ಸ್ಥಳ ಅಂತ ಹೇಳೋದಾದರೆ ಇವತ್ತು ನಾವು ಶ್ರೀರಂಗಪಟ್ಟಣವನ್ನು ತಗೋಬೋದು. ಅಂತಹ ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿ ಶ್ರೀರಂಗಪಟ್ಟಣ ಕೋಟೆ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿತ್ತು. ಬಟ್ ಆದರೆ ಮರಾಠರು ಒಂದು ಕಡೆಯಿಂದ ವಶಪಡಿಸ್ಕೊಳ್ತಾ ಬಂದರು, ಹೈದರಾಬಾದ್ ನಿಜಾಮ ಒಂದು ಕಡೆಯಿಂದ ಬಂದರು, ಜೊತೆಗೆ ಬ್ರಿಟಿಷರು ಕೂಡ ತಮ್ಮ ಸೈನ್ಯವನ್ನು ಇಟ್ಕೊಂಡು ಒಂದೊಂದಾಗಿ ಸ್ಥಳಗಳನ್ನು ವಶಪಡಿಸ್ಕೊಳ್ತಾ 1792 ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಬಂದರು. ಯಾವ ಕೋಟೆಗಳನ್ನು ವಶಪಡಿಸ್ಕೊಂಡ್ರೆ ಈಗ ಆಲ್ರೆಡಿ ಬೆಂಗಳೂರಿನ ಕೋಟೆಗಳನ್ನು ವಶಪಡಿಸ್ಕೊಂಡ್ರು, ಅಲ್ಲಿರುವಂಥ ಸುತ್ತಮುತ್ತ ಪ್ರದೇಶಗಳೆಲ್ಲವೂ ಕೂಡ ಇವರ ಕೈಗೆ ಬಂತು. ನೆಕ್ಸ್ಟ್ ಏನಾಯಿತು, ಶ್ರೀರಂಗಪಟ್ಟಣ ಕೋಟೆಯನ್ನು ವಶಪಡಿಸ್ಕೊಂಡು ಯಾವ ಸಂದರ್ಭದಲ್ಲಿ ಅನ್ನೋದಲ್ಲಿ ಪ್ರಮುಖವಾದಂತಹ ವಿಷಯ, ಶ್ರೀರಂಗಪಟ್ಟಣದ ಕೋಟೆಯ ಕಡೆಗೆ ಸಾಗಿತೋ ಅವರ ಸೈನಿಕ ದಂಡು ಎಲ್ಲೋ ಒಂದು ಕಡೆ ಗುಪ್ತಚರವಾಗಿ ಕೂತ್ಕೊಂಡು ರಾತ್ರಿಯ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಲಾಯಿತು. ಅಂದರೆ ಇದು ಟಿಪ್ಪು ಸುಲ್ತಾನ್ಗೆ ನೇರವಾಗಿ ಯುದ್ಧಕ್ಕೆ ಬರಲಿಲ್ಲ, ಬಟ್ ಅದರ ಬದಲಾಗಿ ಆ ಬೃಹತ್ತಾದಂತಹ ಕೋಟೆ, ಇವತ್ತು ನೀವು ಶ್ರೀರಂಗಪಟ್ಟಣಕ್ಕೆ ಹೋದರೆ ನೋಡ್ಬೋದು ಆ ಕೋಟೆ ಇವತ್ತು ಕೂಡ ಹಾಳಾಗಿರೋದನ್ನು ನಾವಲ್ಲಿ ನೋಡ್ಬೋದು. ಸೊ ಆ ಕೋಟೆಯನ್ನು ವಶಪಡಿಸ್ಕೋಬೇಕಾದ್ರೆ ಓ ನಾವು ರಾತ್ರಿ ಟೈಮಲ್ಲಿ ಈ ಕೋಟೆಗೆ ಮುತ್ತಿಗೆ ಹಾಕ್ಬೇಕು ಅಂತ ಹೇಳ್ಕೋತಾರೆ. ಯಾರ್ಯಾರು? ಮರಾಠರು, ಹೈದರಾಬಾದ್ ನಿಜಾಮ ಮತ್ತು ಬ್ರಿಟಿಷರ ಸೈನ್ಯ ಆ ಒಂದು ಶ್ರೀರಂಗಪಟ್ಟಣ ಕೋಟೆಯ ಮೇಲೆ ದಾಳಿ ನಡೆಸ್ತು. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಿದನು. ಯಾರ್ಯಾದರೂ ಕೂಡ ಅಷ್ಟೇ, ನೇರವಾಗಿ ಮುಖಾಮುಖಿ ಯುದ್ಧಕ್ಕೆ ಬಂದರೆ ಯುದ್ಧ ಮಾಡ್ಬೋದು, ಬಟ್ ಆದರೆ ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಮುತ್ತಿ ಟಿಪ್ಪುವಿನ ಮೇಲೆ ದಾಳಿ ನಡೆಸಿದ್ರು. ಬಟ್ ಅನಿವಾರ್ಯವಾಗಿ ಟಿಪ್ಪು ಯುದ್ಧವನ್ನು ಮಾಡಬೇಕು, ಬಟ್ ಆ ಸಂದರ್ಭದಲ್ಲಿ ಅವರು ಆಲ್ರೆಡಿ ದಾಳಿ ನಡೆಸಿರೋದ್ರಿಂದ, ಜೊತೆಗೆ ಈ ಸಂಘಟಿತ ಸೈನ್ಯ ಇರೋದ್ರಿಂದ ಅವನು ಸೋಲ್ಬೇಕಾಗುತ್ತೆ, ಜೊತೆಗೆ ಶರಣಾಗತಿಯನ್ನು ಪಡ್ಕೋಬೇಕಾಗುತ್ತೆ. ಇದು ಆತನಿಗೆ ಅನಿವಾರ್ಯವೂ ಕೂಡ ಆಗಿತ್ತು. ಶ್ರೀರಂಗಪಟ್ಟಣದ ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಏನಿತ್ತು, ಶ್ರೀರಂಗಪಟ್ಟಣ ಕೋಟೆಯನ್ನು ವಶಪಡಿಸ್ಕೊಂಡ ನಂತರದಲ್ಲಿ ಆದಂತಹ ಒಂದು ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನೋಡ್ತಾ ಹೋದರೆ ನೋಡಿ, 1792 ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆಯಾಯಿತು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆ ಕೇಳೇ ಕೇಳ್ತಾನೆ. ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪುವನ್ನು ಸಂಪೂರ್ಣವಾಗಿ ತನ್ನ ಪ್ರತಿಷ್ಠೆಯನ್ನಾಗಿ ಇಟ್ಕೊಂಡ ಏಕೆ ಅನ್ನೋ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ 1792 ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನು ಕೇಳ್ಬೋದು. ಇಲ್ಲಿ ನೋಡಿ, ಬ್ರಿಟಿಷರು ಯಾವ ರೀತಿಯಾದಂತಹ ಒಂದು ಯುಕ್ತಿಯನ್ನು ಅವರು ಬಳಸ್ತಾ ಹೋಗ್ತಾರೆ ಅಂದರೆ, ಈ ಅಸಮಾನವಾದಂತಹ ಷರತ್ತು ಏನಿತ್ತು, ಶ್ರೀರಂಗಪಟ್ಟಣ ಷರತ್ತು ಏನಿತ್ತಂದರೆ, ಟಿಪ್ಪು ಇದಕ್ಕೆ ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆಯಾಯಿತು. ಏನು ಒಪ್ಪಂದಕ್ಕೆ ಸಹಿ ಹಾಕ್ತಾ, ಅದೇ ಇಲ್ಲಿ ಪ್ರಮುಖ ಅಂಶಗಳು. ಈ ಒಪ್ಪಂದದ ಅನ್ವಯ 3ನೇ ಆಂಗ್ಲೋ ಮೈಸೂರು ಯುದ್ಧ ಸಂಪೂರ್ಣವಾಗಿ ಅಲ್ಲಿ ಮುಕ್ತಾಯ ಆಯಿತು. ನೀವು ಕೇಳ್ಬೋದು, ಯುದ್ಧನೇ ನಡೀಲಿಲ್ವಲ್ಲ ಸರ್ ಅಲ್ಲಿ ಅಂತ ಅನ್ಕೋಬಹುದು. ಯಾಕೆ ಯುದ್ಧ ನಡೀಲಿಲ್ಲ, ರಾತ್ರಿ ವೇಳೆಯಲ್ಲಿ ಬ್ರಿಟಿಷರ ಸೈನ್ಯ ಏನ್ಮಾಡ್ತು, ಶ್ರೀರಂಗಪಟ್ಟಣ ಕೋಟೆಯನ್ನು ಮುತ್ತಿಗೆ ಹಾಕ್ತು. ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನ್ ಈ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕ್ತಾ, ಎಷ್ಟರಲ್ಲಿ, 1792. ಅರ್ಥ ಆಗಿದೆಯಾ? ಹಾಗಾದ್ರೆ ಏನಿತ್ತು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ, ಆ ಷರತ್ತುಗಳು ಏನು ಅನ್ನೋದೇ ನೀವು ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳು. ನೋಡಿ, ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳು ಇರುವಂತೆ ನೋಡಿಕೊಂಡ್ರು. ಟಿಪ್ಪು ಸುಲ್ತಾನ್ ಹೇಗಾದರೂ ಮಾಡಿ ಅವನನ್ನು ಮಣಿಸ್ಬೇಕು, ಹೇಗಾದರೂ ಮಾಡಿ ಸೋಲಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಷರತ್ತುಗಳನ್ನು ಹಾಕ್ತಾ ಹೋದರು. ಷರತ್ತುಗಳು ಏನಿತ್ತು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು. ಓಕೆ, ಷರತ್ತುಗಳ ಅನ್ವಯ ಅರ್ಧ ರಾಜ್ಯವನ್ನೇನೋ ಬಿಟ್ಟು ಕೊಟ್ಬಿಡ್ಬೋದು. ಓಕೆ, ಮೊದಲನೇ ಷರತ್ತು ಇದು, ಟಿಪ್ಪು ತನ್ನ ಅರ್ಧ ರಾಜ್ಯ ಮೈಸೂರು ಸಂಸ್ಥಾನ ಏನಿದೆಯೋ ಅದರಲ್ಲಿ ಅರ್ಧ ರಾಜ್ಯ ಅಂದರೆ ಇನ್ಕ್ಲೂಡ್ ಕರ್ನಾಟಕ, ಇವತ್ತು ಕರ್ನಾಟಕ ಅಂತ ಏನಿದೆಯೋ ಅದರಲ್ಲಿ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವಂಥದ್ದು. ಓಕೆ, ಅದಾಯಿತು. ಇನ್ನು 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು. ಏನು ಯುದ್ಧ ನಡೀತೋ ಅದಕ್ಕೆ ಬ್ರಿಟಿಷರಿಗೆ ಸಾಕಾಗಷ್ಟು ಖರ್ಚಾಗಿರುತ್ತೆ, ವ್ಯಯ ಆಗಿರುತ್ತೆ, ಅದನ್ನು ತುಂಬಿಸೋಕ್ಕೋಸ್ಕರ ಏನು ಮಾಡಬೇಕು, 3 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಆಗಿನ ಕಾಲದಲ್ಲಿ 3 ಕೋಟಿ ರೂಪಾಯಿಗಳು ಅಂದರೆ ಎಷ್ಟು ಬೆಲೆ ಬಾಳುವಂತಹ ಒಂದು ಹಣ ಅನ್ನೋದನ್ನು ನೀವು ನೋಡ್ಬೋದು. ಜೊತೆಗೆ ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಹೊತ್ತೆಯಾಗಿಡುವುದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನೀವು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನಪ್ಪ ಅಂದರೆ, ಸೊ 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ಕೊಡುವುದು, ಓಕೆ ಒಪ್ಕೊಂಡ, ಬಟ್ ಅದಕ್ಕೆ ಬ್ರಿಟಿಷರು ಏನು ಮಾಡಿದ್ರು, ಆ ಹಣವನ್ನು ಗ್ಯಾರಂಟಿಯಾಗಿ ಕೊಡೋ ತನಕ ನಿನ್ನ 2 ಗಂಡು ಮಕ್ಕಳನ್ನು ನಮ್ಮ ಹತ್ರ ಗುಲಾಮರಾಗಿ ಕಳಿಸ್ಬೇಕು ಅಂತ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಹತ್ರ ಇಟ್ಟರು.
ಸೊ ಟಿಪ್ಪು ಸುಲ್ತಾನ್ ಏನ್ ಮಾಡ್ದ, ಅನಿವಾರ್ಯವಾಗಿ ಒಪ್ಕೊಳ್ಳಬೇಕು, ಯಾಕಂದ್ರೆ ಯುದ್ಧ ಇಲ್ಲ ಅಂದ್ರೆ ಯುದ್ಧದಲ್ಲಿ ಸೋಲ್ಬೇಕು ಇಲ್ಲ ಸಾಯ್ಬೇಕು, ಮತ್ತೊಂದು ಈ ಷರತ್ತಿಗೆ ಅವರು ಸಹಿಯನ್ನ ಹಾಕ್ಬೇಕು. ಅವನು ಯಾಕೆ ಇಬ್ಬರು ಗಂಡು ಮಕ್ಕಳನ್ನ ಕೇಳ್ದ ಅಂದ್ರೆ, ನೀವು ಗಮನಿಸ್ಬೇಕು, ಹೈದರಾಲಿ ಎಷ್ಟು ಚಾಣಾಕ್ಷತನವಾಗಿದ್ದ ಅಷ್ಟೇ ಅವನ ಮಗ ಟಿಪ್ಪು ಸುಲ್ತಾನು ಕೂಡ ಚಾಣಾಕ್ಷತನವನ್ನ ಹೊಂದಿದ್ದ. ಸೊ ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳನ್ನ ಬಿಟ್ಟರೆ ಇವರು ನಮ್ಮ ಸಾಮ್ರಾಜ್ಯದ ವಿಸ್ತರಣೆಗೆ ಅಡ್ಡಿ ಉಂಟು ಮಾಡ್ಬೋದು. ಯಾರು, ಅವನಿಬ್ಬರು ಗಂಡು ಮಕ್ಕಳು ಇದ್ದಾರಲ್ಲ, ಆ ಇಬ್ಬರು ಗಂಡು ಮಕ್ಕಳನ್ನ ನಮ್ಮ ಹತ್ರ ತಗೊಂಡ್ರೆ ನಾವು ಸ್ವಲ್ಪ ಅವರನ್ನ ಫಿಲ್ಟರ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹಣ ಕೊಡೋವರೆಗೂ ಕೂಡ ಇಬ್ಬರು ಗಂಡು ಮಕ್ಕಳನ್ನ ನಮ್ಮ ಹತ್ರ ಹೊತ್ತೆಯಾಳಾಗಿಡಬೇಕು ಅಂತ ಬ್ರಿಟಿಷರು ಕೇಳ್ಕೊಳ್ತಾರೆ. ಜೊತೆ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನ ಬಿಡುಗಡೆಗೊಳಿಸುವಂಥದ್ದು ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಮುಖ ಷರತ್ತುಗಳು. ಅರ್ಥ ಆಗಿದೆಯಲ್ವಾ? ಓಕೆ, ನೆಕ್ಸ್ಟ್ ಏನಾಯಿತು? ಈ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಆ ಅವಮಾನವಾದಂತಹ ಒಂದು ಷರತ್ತಿಗೆ ಟಿಪ್ಪು ಸುಲ್ತಾನ್ ಸಹಿ ಹಾಕ್ತಾ ಅಲ್ಲಿಗೆ ತಾತ್ಕಾಲಿಕವಾಗಿ ಶಾಂತಿ ನೆಲೆಸ್ತು. ನೆಕ್ಸ್ಟ್ ನಾವೆಲ್ಲಿಗೆ ಹೋಗ್ಬೇಕು ಅಂದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಹೋಗ್ಬೇಕು. ಏನಾಯಿತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ? ನೋಡಿ, ಟಿಪ್ಪು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಒಂದು ಪ್ರಮುಖ ಸವಾಲೆಂದು ಪರಿಗಣಿಸ್ತಾ ಹೋದ. ಈಗ ಅವನ ಮನಸ್ಸಲ್ಲಿ ಕಾಡ್ತಾ ಇದೆ ಏನು, ತನ್ನ ಇಬ್ಬರು ಅರ್ಧ ರಾಜ್ಯವನ್ನೇನೋ ಬಿಡೋಣ, 3 ಕೋಟಿ ರೂಪಾಯಿಗಳನ್ನು ಕೊಡೋಣ, ಬಟ್ ಅಲ್ಲಿ ಕೊಡೋ ತನಕ ತನ್ನ ಇಬ್ಬರು ಮಕ್ಕಳನ್ನು ಹೊತ್ತೆಯಾಳಿಗಿಟ್ಟಿದ್ದಲ್ಲ, ಇದನ್ನೇಗಾದರೂ ಮಾಡಿ ವಾಪಸ್ ತಗೋಬೇಕು ಅನ್ನೋದು ಅವನ ಪ್ರಮುಖವಾದಂಥ ವಿಷಯ ಆಗಿತ್ತು. ಸೊ ಒಪ್ಪಂದದನ್ವಯ ಬ್ರಿಟಿಷರ ನೇತೃತ್ವದಲ್ಲಿನ ಮಿತ್ರಕೂಟಕ್ಕೆ ನೀಡಬೇಕಾದ ಭೂಪ್ರದೇಶಗಳನ್ನು ಕೊಟ್ಟ ಮತ್ತು ಹಣವನ್ನು ಚಾಚೂ ತಪ್ಪದೆ ಸಲ್ಲಿಸಿ ಒತ್ತೆಹಾಳಿಯಾಗಿ ಕಳುಹಿಸಿಕೊಟ್ಟಿದ್ದಂತಹ ತನ್ನ ಇಬ್ಬರು ಮಕ್ಕಳನ್ನು ಹಿಂದಕ್ಕೆ ಕರೆಸ್ಕೊಂಡ. ಆ 3 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟ ನೆಕ್ಸ್ಟ್ ನಂತರದಲ್ಲಿ, ಜೊತೆಗೆ ಆ ಇಬ್ಬರ ಗಂಡು ಮಕ್ಕಳನ್ನು ಕೂಡ ವಾಪಸ್ ಕರೆಸ್ಕೊಂಡ. ನೆಕ್ಸ್ಟ್ ಏನಾಯಿತು, ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲೆಯಾಳಂ ಏನು ಪಶ್ಚಿಮ ಭಾಗದಲ್ಲಿ ಮಂಗಳೂರು ಕರಾವಳಿ ಭಾಗದಲ್ಲಿ ಏನು ಮಲಯಾಳಂ ಭಾಷೆಯನ್ನು ಮಾತನಾಡ್ತಾರೋ ಅಂತಹ ಒಂದು ಮಲಯಾಳಂ ಮಾತನಾಡುವಂತಹ ಭೂಪ್ರದೇಶಗಳು ನ್ಯಾಯಯುತವಾಗಿ ನನಗೆ ಸೇರಬೇಕು ಅಂತ ಟಿಪ್ಪು ಬ್ರಿಟಿಷರ ಹತ್ರ ಕೇಳ್ಕೊಳ್ತಾನೆ. ಬ್ರಿಟಿಷರದಿಗೆ ಕೊಟ್ಬಿಡ್ತಾರಾ? ಸೊ ಇಲ್ಲ, ಬ್ರಿಟಿಷರು ಏನು ಮಾಡಿದ್ರು, ಇದಕ್ಕೆ ಒಪ್ಪಲಿಲ್ಲ. ಜೊತೆಗೆ ಅವರನ್ನು ಆ ವಿಷಯವನ್ನು ಕೂಡ ಅವರು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಇದು ಪ್ರಮುಖವಾದಂತಹ ವಿಷಯವಾಗುತ್ತೆ. ಯಾರ ಜೊತೆ ಯುದ್ಧ ಮಾಡೋಕ್ಕೆ? ಟಿಪ್ಪು ಮತ್ತೆ ಯಾರ ಜೊತೆ, ಮತ್ತೆ ಯಾರ ಜೊತೆ ಸ್ಟಾರ್ಟ್ ಆಯ್ತು ಅಲ್ಲಿ? ಬ್ರಿಟಿಷರ ನಡುವೆ ಯುದ್ಧ ಆಗಬೇಕಾದ್ರೆ ಪ್ರಮುಖವಾದಂತಹ ಕಾರಣ ಆಯಿತು ಅನ್ನೋದನ್ನು ನೋಡ್ಬೋದು. ಇನ್ನೇನು ಪ್ರಮುಖವಾದಂತಹ ಕಾರಣ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ? ನೋಡಿ, ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರು ಬಂದರು? ಲಾರ್ಡ್ ಕಾರ್ನ್ವಾಲಿಸನ ಸೈನ್ಯ ಟಿಪ್ಪು ಸುಲ್ತಾನನ್ನ ಸೋಲಿಸಿತ್ತು. ಬಟ್ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಬಂದ, ಅವನೇ ಯಾರು? ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾನೆ. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಈತನ ಅವಧಿಯಲ್ಲೇ ಹೆಚ್ಚುಗೊಳ್ತಾ ಹೋದೋ, ಜೊತೆಗೆ ಚುರುಕುಗೊಳ್ತಾ ಹೋಗ್ತು. ಇವನು ಬಂದ ಮೇಲೆ ಬ್ರಿಟಿಷರು ಸಾಕಷ್ಟು ಜನ ಟಿಪ್ಪು ಸುಲ್ತಾನನ್ನ ಅಪೋಸ್ ಮಾಡ್ತಾ ಬಂದರು, ಅವನನ್ನ ವಿರೋಧ ವ್ಯಕ್ತಪಡಿಸ್ತಾ ಬಂದರು. ಏನಾಯಿತು ನೆಕ್ಸ್ಟು? ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನ ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದಂಥ ಪ್ರಯತ್ನಗಳು ಹಾಗೂ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲ್ಲೆಸ್ಲಿಯಲ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳು ಉಂಟಾಗ್ತಾ ಹೋಗ್ತು. ನೋಡಿ ಮಕ್ಕಳು, ಇಲ್ಲಿ ಗಮನಿಸ್ಬೇಕಾದಂಥ ಅಂಶ ಏನಪ್ಪ ಅಂದರೆ, ಟಿಪ್ಪು ಏನು ಮಾಡ್ದ, ಭಾರತೀಯ ರಾಜರ ಒಕ್ಕೂಟವನ್ನು ತನ್ನ ಕಡೆಗೆ ಸೆಳ್ಕೊಳ್ತಾ ಹೋದ. ಜೊತೆಗೆ ಬ್ರಿಟಿಷರ ಬದ್ಧ ವೈರಿಗಳು ಯಾರು? ಫ್ರೆಂಚರು. ಅವರನ್ನು ತನ್ನ ಕಡೆಗೆ ಸೆಳ್ಕೊಳ್ತಾ ಹೋದ. ಬಟ್ ಇದು ಯಾರಿಗೆ ಸಹಿಸಲಾರದಂತಹ ವಿಷಯ ಆಯಿತು? ಬ್ರಿಟಿಷರಿಗೆ ಸಹಿಸಲಾರದಂಥ ವಿಷಯ ಆಯಿತು. ಓ, ಈ ವಿಚಾರದಲ್ಲಿ ಏನಾದರೂ ನಾವೇನಾದರೂ ತಾಳ್ಮೆಯಿಂದ ಇದ್ದರೆ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಟಿಪ್ಪು ಸುಲ್ತಾನ್ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ರು, ಅವನ ಮೇಲೆ ಯುದ್ಧವನ್ನು ಸಾಧಿಸ್ತಾ ಹೋದರು. ಇಬ್ಬರ ನಡುವೆ ಶತ್ರುತ್ವ ಇಲ್ಲಿ ಬೆಳವಣಿಗೆ ಆಯಿತು. ಮತ್ತೊಂದು, ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳಿಸಿದನು. ಜೊತೆಗೆ ಇಲ್ಲಿ ಫ್ರೆಂಚರು ಕೂಡ ಇಲ್ಲಿ ಅವನ ಆಪೋಸ್ ಆಗಿದ್ದರು. ಅವನ ಟಿಪ್ಪು ಸುಲ್ತಾನ್ ಏನು ಮಾಡಿದ್ದ, ನನಗೆ ಸಹಾಯ ಮಾಡಿ, ಯಾಕೆ ಪಾಂಡಿಚೇರಿಯಲ್ಲಿ ಒಂದು ಸಲ ಸಹಾಯ ಮಾಡಲಿಲ್ಲ ಹೈದರಾಲಿಗೆ? ಸೊ ಆ ಒಂದು ಸಂದರ್ಭದಲ್ಲಿ ಆ ಸಹಾಯ ಯಾವಾಗ ಮಾಡ್ತಿರ್ಲಿಲ್ವೋ, ಸೊ ಇವಾಗ ಮಾಡ್ಬೋದೇನೋ ಅಂದ್ಕೊಂಡು ಏನು ಮಾಡ್ದ, ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದಂತಹ ಫ್ರೆಂಚರ ಸಹಾಯ ಮಾಡಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳಿಸಿದ್ದ. ಈ ವಿಷಯ ಯಾರಿಗೆ ಗೊತ್ತಾಯಿತು? ಬ್ರಿಟಿಷರಿಗೆ ಗೊತ್ತಾಯಿತು. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತಂದಿತ್ತು. ಯಾಕೆ ಅಸಮಾಧಾನವನ್ನು ತಂದಿತ್ತು ಅನ್ನೋದು ಇಲ್ಲಿನ ಪ್ರಮುಖ ಅಂಶ. ಏನಕ್ಕೆ ನೋಡಿ, ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಆಧಿಪತ್ಯಕ್ಕೆ ಮುಳುವಾಗಬಹುದು. ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ
ಟಿಪ್ಪು ಸುಲ್ತಾನ್ ಮತ್ತು ಫ್ರೆಂಚರ್ ಇಬ್ಬರೂ ಸೇರ್ಕೊಬಿಟ್ರೆ ಹೊಂದಾಗ್ತಾರೆ. ಬಟ್ ಇಲ್ಲಿ ಯಾರು ಸಪ್ರೇಟ್ ಆಗುವಂಥದ್ದು? ಬ್ರಿಟಿಷರಾದಂಥ ನಾವು ಸಪ್ರೇಟ್ ಆಗೋಗ್ತೇವೆ. ನಮ್ಮ ಸಾಮ್ರಾಜ್ಯ ಆಧಿಪತ್ಯಕ್ಕೆ ಇದು ಧಕ್ಕೆಯನ್ನು ತಂದುಕೊಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಿಟಿಷರಲ್ಲಿ ಟಿಪ್ಪುವಿನ ಮತ್ತು ಫ್ರೆಂಚರ್ ನಡುವೆ ಅಸಹನೆ ಮೂಡ್ತಾ ಹೋಗ್ತು, ದ್ವೇಷದ ಭಾವನೆಯಲ್ಲಿ ಬೆಳವಣಿಗೆ ಆಗ್ತು. ನೆಕ್ಸ್ಟ್ ನೋಡಿ ಏನಾಯ್ತು ಅಂತ. ಹೊಸ ಷರತ್ತುಗಳನ್ನು ಒಳಗೊಂಡಿರುವ ಒಂದು ಒಪ್ಪಂದವನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. ಮತ್ತಾವುದೋ ಒಂದು ಷರತ್ತನ್ನು ನಿರ್ಮಾಣ ಮಾಡಿದ್ರು. ಏನಂತ? ನೀನು ಫ್ರೆಂಚರ ಸಹಾಯವನ್ನು ಯಾಚನೆ ಮಾಡಬಾರ್ದು, ನೀನು ಫ್ರೆಂಚರ ಸಹಾಯವನ್ನು ಬಯಸಬಾರ್ದು ಅಂತ ಹೇಳಿ ಒಂದು ಅಸಮಾನ ಒಪ್ಪಂದವನ್ನು ಟಿಪ್ಪು ಮೇಲೆ ಬ್ರಿಟಿಷರು ಹಾಕಿದ್ರು. ಟಿಪ್ಪು ಒಪ್ಕೊಬಿಡೋಕೆ ಸಾಧ್ಯನಾ? ಇಲ್ಲ. ಬಟ್ ಟಿಪ್ಪು ಏನು ಮಾಡಿದೆ ನೋಡಿ, ಆದರೆ ಟಿಪ್ಪು ಅಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ, ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನು, ನಿರಾಕಾರ ಮಾಡ್ದ. ಇಲ್ಲ, ನಾನು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಇದೇ ಪ್ರಮುಖವಾದಂತಹ ಅಂಶ ಏನು? ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಈ ಯಾವ ಹವಾಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ನಿರಾಕರಿಸ್ತಾನೋ, ಸೊ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿ ಪ್ರಾರಂಭ ಆಯಿತು. ಏನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನೆಲ್ಲ ಆಯಿತು ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಲ್ವಾ? ನೋಡಿ ಮಕ್ಕಳ, ನೆಕ್ಸ್ಟ್ ಏನಿದೆ ಅಂತ. 1799 ಯುದ್ಧ ಪ್ರಾರಂಭವಾಯಿತು. ಅಭೇದ್ಯವಾದ ಕೋಟೆಯನ್ನು ಬ್ರಿಟಿಷರು ಭೇದಿಸಿದರು. ಎಲ್ಲಿದೆ ಈ ಅಭೇದ್ಯವಾದ ಕೋಟೆ? ಶ್ರೀರಂಗಪಟ್ಟಣ ಕೋಟೆನೇ. ನೋಡಿ, ಮೊದಲು ಇಂದಿನ ಒಂದು ಚಿತ್ರದಲ್ಲೂ ಕೂಡ ನೋಡಿದ್ರಿ, ಅರ್ಧ ಹಾಳು ಗೆಡು ಇದ್ದಾರೆ, ಮತ್ತಿನ್ನೂ ದೊಡ್ಡದಾದಂತಹ ಒಂದು ಅಭೇದ್ಯವಾದಂತಹ ಕೋಟೆ, ಯಾರೂ ಒಳಗಡೆ ಹೋಗದೇ ಇರುವಂತಹ ದೊಡ್ಡ ಕೋಟೆಯಲ್ಲಿ ಬ್ರಿಟಿಷರು ಆ ಕೋಟೆಯನ್ನು ಸುತ್ತ ಅಂದರೆ ಕವರ್ ಮಾಡ್ಕೊಳ್ತಾರೆ, ಜೊತೆಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಎರಡು ಸೈನ್ಯಗಳು ವೀರಾವೇಶದಿಂದ ಕಾದಾಡಿದವು. ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ ಅನಿವಾರ್ಯವಾಗಿ 1799 ಹತನಾದನು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. 1799 ಅವನೇನು ಮಾಡ್ತಾನೆ, ಯಾವುದೋ ಒಂದು ಮೋಸದ ಸಂಚಿಗೆ ಬಲಿಯಾಗಿ ಅಥವಾ ಇನ್ನು ತನ್ನಲ್ಲಿರುವಂತಹ ರಾಜರೇ ಸೈನಿಕರೇ ಬ್ರಿಟಿಷರಿಗೆ ಸಹಾಯ ಮಾಡೋದ್ರ ಜೊತೆಗೆ ಏನಾಗುತ್ತೆ, ಅವನು 1799 ಹತನಾಗ್ತಾನೆ. ನಂತರ ಏನಾಯಿತು, ಇಡೀ ಮೈಸೂರು ಸಾಮ್ರಾಜ್ಯದ ಚಿತ್ರಣ ಏನಾಗಿರ್ಬೋದು ಈಗ ನೋಡಿ ನೆಕ್ಸ್ಟ್ ಏನಾಯಿತು ಅಂತ. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡ್ರು. ಯಾಕೆ ಬ್ರಿಟಿಷರು ಇಟ್ಕೋಬೋದಿತ್ತಲ್ಲ, ಯಾಕೆ ಹಂಚಿಕೊಂಡ್ರು? ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಾಗಿತ್ತು, ಮರಾಠರು ಅವನಿಗೆ ಸಹಾಯ ಮಾಡಿದರು. ಯಾರಿಗೆ? ಬ್ರಿಟಿಷರಿಗೆ. ಜೊತೆಗೆ ಹೈದರಾಬಾದ್ ನಿಜಾಮನು ಕೂಡ ಸಹಾಯ ಮಾಡಿದ್ದ. ಆ ಒಂದು ಉದ್ದೇಶದೊಂದಿಗೆ ಇಲ್ಲಿ ಕಾಣ್ತಿದೆಯಲ್ಲ, ಇಡೀ ಮೈಸೂರು ಸಂಸ್ಥಾನವನ್ನು 3 ಜನಕ್ಕೆ ಹಂಚಲಾಯಿತು. ಒಂದು ಮರಾಠರು, ಮತ್ತೊಂದು ನಿಜಾಮ, ಮತ್ತೊಂದು ಬ್ರಿಟಿಷರು. ಹಾಗಾದರೆ ರಾಜವಡೆಯರಿಗೆ ಏನು ಕೊಟ್ಟರು ಇಲ್ಲಿ ಅನ್ನೋದು ಪ್ರಮುಖವಾದಂಥ ಅಂಶ ನೋಡಿ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತ್ತು. ಒಂದು ಸಣ್ಣ ಒಂದು ರಾಜ್ಯ ಇತ್ತು, ಅದನ್ನು ಮೈಸೂರು ರಾಜವಡೆಯರಿಗೆ ಕೊಡೋಣ ಅನ್ನೋದು ಬ್ರಿಟಿಷರ ಒಂದು ಮನಸ್ಸಲ್ಲಿತ್ತೇನೋ, ಆ ಒಂದು ಉದ್ದೇಶಕ್ಕೋಸ್ಕರ ಇಡೀ ಮೈಸೂರು 4 ಭಾಗವಾಗಿ ವಿಭಾಗ ಆಯಿತು. ಒಂದು ಮರಾಠರಿಗೆ, ನಿಜಾಮನಿಗೆ, ಬ್ರಿಟಿಷರಿಗೆ ಮತ್ತು ರಾಜವಡೆಯರಿಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಮೈಸೂರು ಸಂಸ್ಥಾನ 4 ಭಾಗಗಳಲ್ಲಿ ಮಧ್ಯಭಾಗ ಏನು ಕಾಣ್ತಾ ಇದೆಯೋ ಇದು ರಾಜವಡೆಯರಿಗೆ. ಇವತ್ತು ಮೈಸೂರು ಅಂತ ಏನಿದೆಯೋ ಇದು ರಾಜವಡೆಯರಿಗೆ, ಬ್ರಿಟಿಷರಿಂದ ಬಂದಂತಹ ಒಂದು ಸಾಮ್ರಾಜ್ಯ ಅಂತ ನಾವು ಹೇಳ್ಬೋದು. ಈ ಪ್ರದೇಶ ತರುವಾಯ ಮುಂದೆ ಏನಾಯಿತು, ಮೈಸೂರು ಸಂಸ್ಥಾನ ಅಂತಲೇ ಅಲ್ಲಿ ಹೆಸರನ್ನು ಪಡ್ಕೊಳ್ತಾ ಹೋಗ್ತು. ವಿಶಾಲ ಮೈಸೂರು ಅಲ್ಲಿ ಸಾಮ್ರಾಜ್ಯ ಅಲ್ಲಿ ರಚನೆ ಆಯಿತು. ಇಡೀ ನೋಡಿ ಯುದ್ಧದಲ್ಲಿ ಅಭೇದ್ಯವಾದ ಕೋಟೆ ಯಾವ ರೀತಿ ಶ್ರೀರಂಗಪಟ್ಟಣ ಕೋಟೆಯನ್ನು ಇಲ್ಲಿ ಹಾಳುಗೆಡುವಲಾಯಿತು ಅನ್ನೋದನ್ನು ನಾವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್, ಇದಿಷ್ಟು ಮೊದಲ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3 ಮತ್ತು 4. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಡೀ ಮೈಸೂರು ಸಂಸ್ಥಾನ 4 ಭಾಗಗಳಾಗಿ ವಿಭಾಗ ಆಯಿತು. ಆ ವಿಭಾಗದಲ್ಲಿ ಮರಾಠರು 1 ಭಾಗ, ಹೈದರಾಬಾದಿನ ನಿಜಾಮ 1 ಭಾಗ, ಬ್ರಿಟಿಷರು 1 ಭಾಗ, ಜೊತೆಗೆ ಮತ್ತೊಂದು ಭಾಗವನ್ನು ಇಲ್ಲಿ ರಾಜಪ್ರತಿನಿಧಿಯಾಗಿ ರಾಜವಂಶಸ್ಥರಿಗೆ ನೀಡಿದ್ರು. ಅರ್ಥ ಆಗಿದೆಯಲ್ಲ ಇಷ್ಟವೇ. ನೆಕ್ಸ್ಟ್, ಮತ್ತೊಂದು ದೋಂಡಿಯ ವಾಗ್, ಸಾಮಾನ್ಯ ಶಕ 1800. ಯಾರು ದೋಂಡಿಯ ವಾಗ್, ಇವನೇನು ಮಾಡ್ದ ಅನ್ನೋದೇ ನಮ್ಗೆ ಬೇಕಾಗಿರುವಂಥ ಪ್ರಮುಖ ಅಂಶ ನೋಡಿ. ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ ಅದರಲ್ಲಿಯೂ ಮುಖ್ಯವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ತಾ ಹೋದ. ಅಂದರೆ
ಟಿಪ್ಪುವಿನ ಒಂದು ಸ್ಥಾನ ಏನಿತ್ತೋ ಅದೇ ಒಂದು ಟಿಪ್ಪುವಿನ ಆಸ್ಥಾನದಲ್ಲಿ ಇವನೊಬ್ಬ ಸಾಮಾನ್ಯ ಸೈನಿಕನಾಗಿ, ಎಂಥ ಸೈನಿಕ, ಅಶ್ವರೋಹಿ, ಕುದುರೆಯ ಒಂದು ಸೈನಿಕನಾಗಿ ಅವನು ಕೆಲಸ ಮಾಡ್ತಿರ್ತಾನೆ. ನೋಡಿ, 19th ಶತಮಾನದ ಪೂರ್ವಾರ್ಧದಲ್ಲಿ ಏನು ಕರ್ನಾಟಕದ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ವ್ಯಕ್ತಪಡುತ್ತೋ ಆ ಪ್ರತಿರೋಧವನ್ನು ವಿರೋಧಿಸಿದಂತಹ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ, ಅವನೇ ದೋಂಡಿಯ ವಾಗ್. ಏನು ದೋಂಡಿಯ ವಾಗ್ ಅಂದರೆ ನೋಡಿ, ಇವನು ಸಾಕಷ್ಟು ಸ್ಥಾನಮಾನವನ್ನು ಪಡ್ಕೊಂಡಿದ್ದ, ಜೊತೆಗೆ ಬಂಡಾಯಗಳು ಅಂದರೆ ದಂಗೆಗಳು ಅಂತ ಕರಿತೇವೆ, ಕರ್ನಾಟಕವನ್ನು ಕರ್ನಾಟಕದ ಬ್ರಿಟಿಷ್ ಆಳ್ವಿಕೆಯನ್ನು ಪ್ರತಿರೋಧವನ್ನು ವ್ಯಕ್ತಪಡಿಸಿದಂತಹ ಬಂಡಾಯಗಳಲ್ಲಿ ಈ ದೋಂಡಿಯ ವಾಗ್ನ ಬಂಡಾಯನೂ ಕೂಡ ಒಂದು. ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ದವು, ಅಂದರೆ ಯುದ್ಧದಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡುವಂತಹ ಬಂಡಾಯಗಳು. ಕೇವಲ ಯುದ್ಧದಲ್ಲಿ ಕುದುರೆಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಅಶ್ವದಳ, ಗಜದಳ, ಪಿರಂಗಿದಳ ಅಂತ ಕೇಳಿದ್ದೀರ ನೀವು ಇತಿಹಾಸದಲ್ಲಿ. ಸೊ ಎಲ್ಲವನ್ನು ಬಳಸುವಂತಹ ಬಂಡಾಯಗಳು ಇಲ್ಲಿ ಪ್ರಮುಖವಾಗಿತ್ತು ಅನ್ನೋದನ್ನ ನೋಡ್ಬೋದು. ದೋಂಡಿಯ ವಾಗ್ನ ನಾಯಕತ್ವದಲ್ಲಿ ಕಂಡುಬಂದಿದ್ದ ಸಶಸ್ತ್ರ ದಂಗೆ ಇಲ್ಲಿ ಪ್ರಮುಖವಾಗಿದೆ. ಇವನು ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ದ. ಹಾಗಾದರೆ ಈ ದೋಂಡಿಯ ವಾಗ್ ಯಾರು ನೋಡಿ, ದೋಂಡಿಯ ಚನ್ನಗಿರಿಯ ಮರಾಠರ ಕುಟುಂಬದಲ್ಲಿ ಜನಿಸಿದಂಥವನು, ಮರಾಠರ ವಂಶಸ್ಥ, ಮರಾಠರ ಕುಟುಂಬದಲ್ಲಿ ಇದ್ದಂಥ ವ್ಯಕ್ತಿಯವನು. ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಎಂದು ಕರೆದರು. ನೋಡಿ, ವಾಗ್ ಮರಾಠಿಯಲ್ಲಿ ವಾಗ್ ಎಂದರೆ ಏನಪ್ಪ ಅಂದರೆ ಹುಲಿ. ನೋಡಿ, ಕಾಣ್ತಿದೆಯಾ, ವಾಗ್ ಎಂದರೆ ಹುಲಿ. ಅಂದರೆ ಹುಲಿ ಎಷ್ಟು ಶೌರ್ಯವನ್ನು ಪ್ರದರ್ಶನ ಮಾಡುತ್ತೋ ಅಷ್ಟೇ ಒಂದು ಪವರ್ಫುಲ್ ಆದಂಥವನು ಅನ್ನೋ ಉದ್ದೇಶಕ್ಕೋಸ್ಕರ ವಾಗ್ ಅಂತ ಕರೀತಾರೆ. ನಿಜವಾದ ಹೆಸರವನು ದೋಂಡಿಯ. ಅವನ ಶೌರ್ಯವನ್ನು ಮೆಚ್ಚಿ ಅವನಿಗೆ ಮರಾಠಿ ಭಾಷೆಯಲ್ಲಿ ವಾಗ್ ಅಂತ ಹೆಸರನ್ನು ಕೊಡಲಾಯಿತು. ಕ್ರಿಸ್ತಶಕ 1789 ಸುಮಾರಿಗೆ ಮೈಸೂರಿನ ಐದರಾಲಿ ಸೈನ್ಯದಲ್ಲಿ ಒಬ್ಬ ಅಶ್ವರೋಹಿ ಸೈನಿಕನಾಗಿ ಸೇರಿ, ಅಶ್ವರೋಹಿ ಅಂದರೆ ಗೊತ್ತಲ್ಲ, ಅಶ್ವದಳ, ಕುದುರೆ, ಆ ಕುದುರೆಯ ಒಂದು ಸೈನಿಕನಾಗಿ ಸೇರಿ ಕಾಲಾನಂತರ ಅವನೇ ಅದರ ಒಂದು ಸೇನಾನಾಯಕನಾದ. ಅಂದರೆ ಬದಲಾವಣೆ ಆದಂತೆ ಅವನ ಒಂದು ಸ್ಥಾನಮಾನವು ಕೂಡ ಬದಲಾವಣೆ ಆಯಿತು. ಜೊತೆಗೆ ಮೈಸೂರು ಸಂಸ್ಥಾನದ ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿ ಅವನೇನು ಮಾಡ್ತಾ ಹೋದ, ಆಡಳಿತ ನಡೆಸ್ತಾ ಹೋದ. ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸ್ತಾ, ಇವನೇ ಒಂದು ಪ್ರೈವೇಟಾಗಿ ಒಂದು ಹೋನು, ಒಂದು ಮಿಲಿಟರಿ ಒಂದು ತಂಡವನ್ನು ಕೂಡ ಇವನು ಕಟ್ಟಿದ. ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದನು. ಯಾರ ಜೊತೆ ಇದ್ದ ಇವನು? ಟಿಪ್ಪು ಸುಲ್ತಾನ ಜೊತೆಯಲ್ಲಿದ್ದ. ಟಿಪ್ಪು ಸುಲ್ತಾನ್ ಯಾವ್ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದ ಯುದ್ಧದ ನೀತಿ ಅದೆಲ್ಲವನ್ನು ಗಮನಿಸಿ ತಾನೇ ಒಂದು ಖಾಸಗಿ ಸೈನ್ಯವನ್ನು ಕೂಡ ಇಲ್ಲಿ ಕಟ್ಕೊಂಡಿದ್ದ. ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರೆಮನೆ ಸೇರುವಂತಾಯಿತು. ಯಾಕೆ ಮನಸ್ತಾಪ ಇತ್ತು? ನನ್ನ ಹತ್ರನೇ ಇದ್ದವನು ಮತ್ತೊಂದು ಖಾಸಗಿ ಸೈನ್ಯವನ್ನು ಕಟ್ಕೊಂಡ್ರೆ ನನ್ನನ್ನು ಕೆಲವೊಂದು ಸೈನಿಕರು ವಿರೋಧ ವ್ಯಕ್ತಪಡಿಸಿ ಯಾರೋ ಅವನ ಕಡೆಗೆ ಹೋಗ್ತಾರೆ. ಅದಕ್ಕೆ ಏನು ಮಾಡ್ದ? ಟಿಪ್ಪು ಸುಲ್ತಾನ್ ಅವನನ್ನು ವಿರೋಧ ವ್ಯಕ್ತಪಡಿಸ್ತಾ ದೋಂಡಿಯಾವಾಗ ನನ್ನ ಏನು ಮಾಡ್ದ? ತಗೊಂಡೋಗಿ ಸೆರೆಮನೆ ಆಗ್ತಾ. ಬಟ್ 4th ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಶ್ರೀರಂಗಪಟ್ಟಣ ಕೋಟೆಯಲ್ಲಿದ್ದಂತಹ ಆ ಸೆರೆಮನೆಯಲ್ಲಿದ್ದಂಥ ಎಲ್ಲರನ್ನ ಬಿಡುಗಡೆಗೊಳಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಇವನನ್ನೂ ಕೂಡ ಬಿಡುಗಡೆಗೊಳಿಸಲಾಯಿತು. ಇವನು ಸೆರೆಮನೆಯಿಂದ ಹೊರಗಡೆ ಬಂದ. ಹೊರಗಡೆ ಬಂದು ಏನು ಮಾಡ್ದ ನೋಡಿ, ಆತನ ಸೈನ್ಯ ಅಷ್ಟೊಂದು ದೊಡ್ಡದಾಗೇನು ಇರಲಿಲ್ಲ. ಯಾಕೆಂದರೆ ಯಾರು ಟಿಪ್ಪು ಸುಲ್ತಾನ್ನಿಂದ ಅತೃಪ್ತ, ಅಂದರೆ ಟಿಪ್ಪು ಸುಲ್ತಾನ್ಗೆ ಯಾರು ಸಹಾಯ ಮಾಡ್ತಾ ಇರಲಿಲ್ವೋ ಅಂಥವ್ರನ್ನ ಒಂದು ಸಂಘಟನೆ ಮಾಡಿ ತನ್ನ ಕಡೆಗೆ ಎಳ್ಕೊಂಡು ಒಂದು ಚಿಕ್ಕ ಸೈನ್ಯವನ್ನು ಕಟ್ಕೊಂಡಿದ್ದ. ಅವನು ಟಿಪ್ಪುವಿನ ಸೈನ್ಯದಲ್ಲಿ ಅತೃಪ್ತ ಸೈನಿಕರು ಅಧಿಕಾರದಿಂದ ಮುಕ್ತಿಗೊಳಿಸಲ್ಪಟ್ಟ ಪಾಳ್ಳೇಗಾರರು. ಪಾಳ್ಳೇಗಾರರು ಅನ್ನೋ ಪದ ಕ್ಷೇತ್ರಗಾರರು ಅಂತ ಕರಿತೇವೆ, ಅಂದರೆ ಕ್ಷೇತ್ರವನ್ನು ನೋಡ್ಕೊಳ್ಳುವಂಥವ್ರು. ಅಂಥವರಿಂದ ಇವನೇನು ಮಾಡ್ದ? ಒಂದು ಸೈನ್ಯವನ್ನು ಸಂಘಟನೆ ಮಾಡಿ, ಸೈನ್ಯವನ್ನು ರಚನೆ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡ್ದ. ಇದು ಎಲ್ಲೆಲ್ಲಿ ಇವನ ಹೋರಾಟ ಪ್ರಾರಂಭವಾಯಿತು ಅಂದರೆ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ ಇವನ ಹೋರಾಟ ಪ್ರಾರಂಭವಾಯಿತು. ಎಲ್ಲಿ ಅಂತ ನೋಡೋದಾದರೆ ಶಿವಮೊಗ್ಗ, ಬಿದನೂರಿನ ಕೋಟೆಗಳನ್ನು ವಶಪಡಿಸ್ಕೊಳ್ತಾ ಹೋದ. ಜೊತೆಗೆ ಚಿತ್ರದುರ್ಗದ ಕೋಟೆಯನ್ನು ಕೂಡ ವಶಪಡಿಸ್ಕೊಳ್ಳಲು ವಿಫಲ ಪ್ರಯತ್ನಗಳನ್ನು ನಡೆಸ್ತಾ, ಬಟ್ ಆದರೂ ಕೂಡ ಎಲ್ಲೊಂದು ಕಡೆ ಆಲ್ರೆಡಿ ಬ್ರಿಟಿಷರ ಸೈನ್ಯ ಸಜ್ಜಾಗಿತ್ತು. ಹೋ, ದೋಂಡಿಯ ವಾಗನ ಮತ್ತೊಬ್ಬ ವ್ಯಕ್ತಿ ನಮಗೆ ಒಂದು ಸಾಮ್ರಾಜ್ಯಶಾಹಿ ಧೋರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಅವನನ್ನು ವಾಪಸ್ ಮಾಡ್ತಾ ಹೋದರು. ಈ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದ. ದೋಂಡಿಯ ವಾಗನನ್ನು ಹೀಗೆ ಬಿಡ್ತಾ ಹೋದರೆ ಅವನ ಇಡೀ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ಅದರಿಂದ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ದ? ಈ ದೋಂಡಿಯ ವಾಗನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು, ಅಂತ್ಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಇಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಏನಾಯಿತು ನೋಡಿ, ದೋಂಡಿಯನ ನಿಯಂತ್ರಣದಲ್ಲಿದ್ದಂತಹ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ನಡೆಸ್ತಾ, ಯಾರು? ಲಾರ್ಡ್ ವೆಲ್ಲೆಸ್ಲಿ, ಬ್ರಿಟಿಷರ ಸೈನ್ಯ ಆ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸ್ತು. ದೋಂಡಿಯ ತನ್ನ ನೆಲೆಯನ್ನು ಕಳೆದುಕೊಂಡನು, ಅಷ್ಟೂ ಪ್ರದೇಶಗಳನ್ನು ಕಳ್ಕೊಬಿಟ್ಟ. ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸ್ಕೊಂಡ್ರು. ಎಲ್ಲಿರೋದು ಶಿಕಾರಿಪುರ? ಶಿವಮೊಗ್ಗ ಜಿಲ್ಲೆ. ಆ ಪ್ರದೇಶವನ್ನು ವಶಪಡಿಸ್ಕೊಂಡ ನಂತರದಲ್ಲಿ ದೋಂಡಿಯ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಯ ಕಡೆಗೆ, ಅಂದರೆ ಶಿವಮೊಗ್ಗದಿಂದ ಮೇಲ್ಗಡೆ ಭಾಗ ಬರುವಂತಹ ಒಂದು ಗುತ್ತಿಯ ಕಡೆಗೆ ಹೊರಡೋಗ್ತಾನೆ. ಅಂದರೆ ಇವನು ಹಂತ ಹಂತವಾಗಿ ಮೇಲ್ಗಡೆ ಹೋಗ್ತಾನೆ.
ಬ್ರಿಟಿಷರಿಗೆ ಹೆದರಿ ಹೈದರಾಬಾದ್ ನಿಜಾಮನ ಕಡೆಗೆ ಹೋಗ್ತಾನೆ. ನಿಜಾಮರು ಬಿಡ್ತಾರ, ಅವ್ರು ಯಾರಿಗೆ ಸಹಾಯ ಮಾಡ್ತಿದ್ದಾರೆ ಆಲ್ರೆಡಿ ಬ್ರಿಟಿಷರಿಗೆ ಸಹಾಯ ಮಾಡ್ತಿದ್ದವರು. ಆಗ ನಿಜಾಮನು ಗುತ್ತಿಯನ್ನು ಮುತ್ತಿದಾಗ ಅನಿವಾರ್ಯವಾಗಿ ದೋಂಡಿ ಮರಾಠರ ಪ್ರದೇಶಕ್ಕೆ ಜಂಪ್ ಆಗ್ತಾನೆ. ಸೊ ಮರಾಠರು ಬಿಡ್ತಾರ, ಮರಾಠರು ಕೂಡ ದೋಂಡಿಯನ್ನು ವಶಪಡಿಸ್ಕೊಳ್ತಾನೆ, ದೋಂಡಿಯನ್ನು ವಶಪಡಿಸ್ಕೊಳ್ತಾರೆ, ಜೊತೆಗೆ ಅವನನ್ನು ಸೆರೆಮನೆಯಲ್ಲೂ ಕೂಡ ಇಡ್ತಾರೆ. ಮರಾಠರ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡರು. ಧೃತಿಗೆಡದ ದೋಂಡಿಯ ತನ್ನ ಹೋರಾಟವನ್ನು ಮುಂದುವರಿಸ್ತಾನೇ ಹೋದ. ಹಂತ ಹಂತವಾಗಿ ನೋಡಿ, ಶಿವಮೊಗ್ಗವನ್ನು ಕಳ್ಕೊಂಡ ನಂತರದಲ್ಲಿ ಅವನೆಲ್ಲಿಗೋಡೋಗ್ತಾನೆ, ಹೈದರಾಬಾದ್ ನಿಜಾಮನ ಆಸ್ಥಾನಕ್ಕೆ ಹೋಗ್ತಾನೆ, ಅಲ್ಲೂ ಕೂಡ ಸೋಲ್ತಾನೆ. ನಂತರದಲ್ಲಿ ಮರಾಠರ ಆಸ್ಥಾನಕ್ಕೆ ಹೋಗ್ತಾನೆ, ಅಲ್ಲೂ ಸೋಲ್ತಾನೆ, ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವನು ಕಳೆದುಕೊಳ್ತಾನೆ. ಬಟ್ ಆದರೂ ಕೂಡ ಧೃತಿಗೆಡದೆ ಅವನು ತನ್ನ ಯುದ್ಧವನ್ನು ಮುಂದುವರಿಸ್ತಾ ಹೋದ. ಹೇಗೆ ಮುಂದುವರಿಸ್ತಾ ನೋಡಿ, ಅನೇಕ ಅತೃಪ್ತ ಪಾಳ್ಯಗಾರರು ದೋಂಡಿಯನಿಗೆ ಪ್ರೋತ್ಸಾಹಿಸಿದರು. ನಾನು ಆಲ್ರೆಡಿ ಹೇಳಿದೆ, ಪಾಳ್ಯಗಾರರು ಅಂದರೆ ಕ್ಷೇತ್ರಪಾಲಕರು, ಅಲ್ಲಿ ನೋಡ್ಕೊಳ್ಳುವಂಥವ್ರು. ಯಾರು ಈ ಒಂದು ಬ್ರಿಟಿಷರು ಹೈದರಾಬಾದಿನ ನಿಜಾಮ್ ಮತ್ತು ಮರಾಠರಿಂದ ಅತೃಪ್ತರಾಗಿದ್ದರೋ ಅಂಥವರೆಲ್ಲರನ್ನ ಸಂಘಟನೆ ಮಾಡಿ ಒಂದು ಸೈನ್ಯವನ್ನು ಕಟ್ತ. ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನು ನೀಡಿದರು. ಮಾಹೆ ಗೊತ್ತಿದೆಯಲ್ಲ, ಹೈದರಾಲಿ ನಿಯಂತ್ರಣದಲ್ಲಿತ್ತಲ್ಲ, ಫ್ರೆಂಚರ ವಸಾಹತುಶಾಹಿಯಾಗಿದ್ದಂಥ ಪ್ರದೇಶ. ಆ ಪ್ರದೇಶದಲ್ಲಿದ್ದಂಥ ಫ್ರೆಂಚರು ಕೂಡ ಯಾರಿಗೆ ಸಹಾಯ ಮಾಡ್ತಾರೆ, ದೋಂಡಿಯಾನಿಗೆ ಸಹಾಯ ಮಾಡಿದ್ರು. ಸೊ ಅದರಿಂದ ಏನು ಮಾಡ್ದ ಅವನು, ಬ್ರಿಟಿಷರು ಏನು ವಶಪಡಿಸ್ಕೊಂಡಿದ್ರು ಅದೇ ಪ್ರದೇಶವನ್ನು ಮತ್ತೆ ವಶಪಡಿಸ್ಕೊಳ್ತಾ ಹೋದ. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣಿಬೆನ್ನೂರು, ಕಿತ್ತೂರು ಮತ್ತು ಲೋಂಡ, ಹೀಗೆ ವಿಶಾಲವಾದಂತಹ ಭೌಗೋಳಿಕ ಪ್ರದೇಶದಲ್ಲಿ ಈ ಒಂದು ಪ್ರದೇಶವನ್ನು ಅವನು ವಶಪಡಿಸ್ಕೊಳ್ತಾ ಹೋದ. ಇಷ್ಟು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇದ್ದಾನೆ ಈ ಒಂದು ಜಿಲ್ಲೆಗಳಲ್ಲಿ ಬರುವಂಥದ್ದು. ಬಟ್ ಅದೇ ಒಂದು ಪ್ರದೇಶಗಳ ಹಿಂದೆ ಯಾರ ಒಂದು ದೊಡ್ಡ ಸೈನ್ಯ ಇದೆ, ಬ್ರಿಟಿಷರ ಸೈನ್ಯ, ಆತನನ್ನು ಹಿಂಬಾಲಿಸ್ತಾನೇ ಹೋಗ್ತು. ಇವನೇನು ಪ್ರದೇಶವನ್ನು ವಶಪಡಿಸ್ಕೊಳ್ತಾ ಪಡೆದುಕೊಳ್ತಾ ಹೋಗ್ತಾನೋ ಅವರ ಹಿಂದೆ ಬ್ರಿಟಿಷರ ದೊಡ್ಡ ಸೈನ್ಯ ಹಿಂಬಾಲಿಸ್ತಾನೇ ಇತ್ತು. ಶಿರಹಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಬ್ರಿಟಿಷ್ ಸೈನ್ಯ ದೋಂಡಿಯನ ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡಿದರು ಅಥವಾ ಅವರನ್ನು ಕೊಲೆ ಮಾಡಿದರು. ಶಿರಹಟ್ಟಿ ತಾಳಗುಪ್ಪ ಅಂತ ಕರೀತಾರೆ. ಸೊ ಆ ಪ್ರದೇಶ ಸಂಪೂರ್ಣವಾಗಿ ಬ್ರಿಟಿಷರ ಹಿಡಿತಕ್ಕೆ ಬಂತು. ಅಲ್ಲಿದ್ದಂತಹ ಅನೇಕ ಒಂದು ಜನರನ್ನು, ಒಂದು ಸೈನಿಕರನ್ನ, ದೋಂಡಿಯ ಜೊತೆಗಿದ್ದಂತಹ ಹಲವಾರು ಸೈನಿಕರನ್ನ ಇಲ್ಲಿ ಸೆರೆ ಹಿಡಿಯಲಾಯಿತು. ನೆಕ್ಸ್ಟ್ ಏನು ಮಾಡ್ದ ದೋಂಡಿ ನೋಡಿ, ದೋಂಡಿ ಅವಾಗನ ಅಂತ್ಯವನ್ನು ಆಡಲೇಬೇಕು ಅನ್ನೋದು ಲಾರ್ಡ್ ವೆಲ್ಲೆಸ್ಲಿಯ ಒಂದು ಕೊನೆ ನಿರ್ಧಾರ ಆಗಿತ್ತು. ಏನಾಯಿತು ಇದು, ಲಾರ್ಡ್ ವೆಲ್ಲೆಸ್ಲಿ ಆತನಿಗೆ ಅಂತ್ಯವನ್ನು ಹಾಡಲು ನಿರ್ಧರಿಸೇ ಬಿಟ್ಟ. ಇನ್ನೇನಾದರೂ ಮಾಡಿ ಇವನನ್ನು ಮುಗಿಸ್ಬೇಕು, ಹಾಗಾದರೆ ಮಾತ್ರ ನಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಳ್ಳೋಕೆ ಅವಕಾಶ ಅನ್ನೋದನ್ನು ಕಂಡಿದ್ದಂಥ ಇವನು ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಕೋರಿದರು. ಯಾವ ದೇಶೀಯ ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂಥ ಕೆಲವೊಂದು ದೇಶೀಯ ರಾಜರೇ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡ ದೋಂಡಿಯನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸಿತು. ನೋಡಿ, ಇಲ್ಲೆಲ್ಲ ಕಡೆಯೂ ಕೂಡ ಸೋತು ಬಂದಿದ್ರೂ ಕೂಡ ದೋಂಡಿಯ ಒಬ್ಬ ಸಮರ್ಥವಾದಂತಹ ವ್ಯಕ್ತಿ ಯುದ್ಧದಲ್ಲಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಹೈದರಾಬಾದಿನ ನಿಜಾಮನ ಸಂಸ್ಥಾನದಲ್ಲೂ ಕೂಡ ಸೋತಿದ್ದ, ಮರಾಠರಲ್ಲೂ ಕೂಡ ಸೋತಿದ್ದ, ನಂತರದಲ್ಲಿ ಅವನು ಯುದ್ಧವನ್ನು ನಡೆಸ್ತಾನೆ ಬಿಡದೇನೆ ಯುದ್ಧ ನಡೆಸ್ತಾ ಹೋದ. ಜೊತೆಗೆ ಮತ್ತೆ ಆ ಒಂದು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕೋಟೆಯನ್ನು ಕೂಡ ವಶಪಡಿಸ್ಕೊಂಡಿದ್ದ. ಬಟ್ ಆದರೆ ಅವನ ಸೈನ್ಯವನ್ನು ಬ್ರಿಟಿಷರು ಏನು ಮಾಡಿದ್ರು, ಚದುರಿಸಿದ್ರು. ಅಲ್ಲಿ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳು, ಇವತ್ತು ಏನು ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಒಂದು ಭಾಗ ಏನಿದೆಯೋ ಆ ಪ್ರದೇಶಗಳ ವಿಶಾಲವಾದಂತಹ ಪ್ರದೇಶದಲ್ಲಿ ನಿರ್ಭೀತಿ ಇಲ್ಲದೆ ಸಂಚಾರ ಮಾಡಿದೆ. ಯಾರದೇ ಭಯ ಇಲ್ಲದೇ ದೋಂಡಿಯಾನ ಸೈನ್ಯ ಸಂಚಾರ ಮಾಡ್ತಾ ಇತ್ತು. ಬಟ್ ಅವನನ್ನು ಸೋಲಿಸಲು ಬ್ರಿಟಿಷರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆ ವಿಶಾಲವಾದಂತಹ ಪ್ರದೇಶದಲ್ಲಿ ಯಾರ ಸೈನ್ಯ ಹೋಗ್ತಾ ಇದೆ, ಮುಂದೆ ದೋಂಡಿಯನ ಸೈನ್ಯ ಹೋಗ್ತಾ ಇದೆ, ಹಿಂದೆ ಯಾರ ಸೈನ್ಯ ಹೋಗ್ತಾ ಇದೆ, ಲಾರ್ಡ್ ವೆಲ್ಲೆಸ್ಲಿಯ ಸೈನ್ಯ ಹೋಗ್ತಾ ಇತ್ತು. ಏನಾಯಿತು ನೋಡಿ, ಎಲ್ಲ ದಿಕ್ಕುಗಳಿಂದ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರೆಯಿತು. ಒಂದು ಸ್ಥಳವನ್ನು ಕಾಯ್ಕೊಂಡಿದ್ರು. ಆ ತುಂಗಭದ್ರ ಸ್ಥಳ ಅಂದರೆ ಒಂದು ವಿಶಾಲವಾದಂತಹ ಸ್ಥಳ. ನಾಲ್ಕು ದಿಕ್ಕುಗಳಿಂದ ಆ ದೋಂಡಿಯನ ಮೇಲೆ ದಾಳಿಯನ್ನು ನಡೆಸಲಾಯಿತು. ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸಲಾಯಿತು. ಒಂದು ಕಡೆ ನಿಜಾಮರು, ಮತ್ತೊಂದು ಕಡೆ ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ನೇತೃತ್ವದಲ್ಲಿ ಸೈನ್ಯದ ಮೇಲೆ ಬ್ರಿಟಿಷರು ಎಲ್ಲಿ ಸೋಲಿಸ್ತಾರೆ ಅಂದರೆ, ಮೂರು ಸೈನ್ಯ ಒಗ್ಗಟ್ಟಾಯ್ತು ಇಲ್ಲಿ. ಯಾರ್ಯಾರ್ದು, ನಿಜಾಮನ ಸೈನ್ಯ, ಮರಾಠರ ಸೈನ್ಯ ಮತ್ತು ಬ್ರಿಟಿಷರ ಸೈನ್ಯ. ಮೂರೂ ಸೈನ್ಯ ಯಪಲ ಪರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೋನಂಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು. ಅಂದರೆ ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಒಂದು ಅಂತಿಮ ಒಂದು ಭಾಗ ಏನಿದೆಯೋ ಆ ಒಂದು ಯಪಲ ಪರವಿ ಎಂಬ ಸ್ಥಳದಲ್ಲಿ ವಿರಾವೇಶದಿಂದ ದೋಂಡಿ ಹೋರಾಡ್ತಾನೆ. ಬಟ್ ಆದರೆ ಕೊನೆಗೆ ಧೃತಿಗೆಡದೆ ಅವನು ಸೋಲ್ಬೇಕಾಗುತ್ತೆ. ಸೋತು
ಹತನಾಗ್ತಾನೆ. ಕೊನೆಗೆ ಅಷ್ಟೂ ಪ್ರದೇಶ ಬ್ರಿಟಿಷರು ಅದನ್ನು ವಶಪಡಿಸ್ಕೊಳ್ತಾ ಹೋದರು. ತಮ್ಮ ನಾಯಕನ ಹತ್ಯೆಯ ನಂತರ ಹಳಿದುಳಿದ ಸೈನಿಕರು ಚಿದ್ರದು. ಇನ್ನು ನಾಯಕನಿಲ್ದನೆ ಏನು ಮಾಡೋಕ್ಕಾಗುತ್ತೆ? ಅವನು ಹೋರಾಡ್ತಾ ಇದ್ದ, ಅವನ ಜೊತೆ ಇವನು ಹೋರಾಡ್ತಾ ಇದ್ರು. ನಾಯಕನೇ ಆ ಒಂದು ಹತ್ಯೆ ಆದಮೇಲೆ ಅಲ್ಲಿದ್ದಂಥ ಸೈನಿಕರೆಲ್ಲರೂ ಕೂಡ ಚೆದರಿದ್ರು. ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದು ಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಯಾರು ಬಂಡುಕೋರಂದರೆ ಆ ಸೈನಿಕರು ಇದ್ರಲ್ಲ, ಅವರಿಂದ ಸಾಕಾಗಷ್ಟು ದೋಣಿಯನ್ನು ಜೊತೆ ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡಿದ್ರು. ಬ್ರಿಟಿಷರದೆಲ್ಲವನ್ನು ವಶಪಡಿಸ್ಕೊಂಡ್ರು, ಸಾಕಾಗಷ್ಟು ಸೈನಿಕರನ್ನು ಕೂಡ ತಮ್ಮ ಕಡೆಗೆ ತಗೊಂಡ್ರು. ಇದು ದೋಂಡಿಯಾನ ಅಂತ್ಯ. ಅರ್ಥ ಆಯ್ತಿಯಲ್ಲ? ಆದರೂ ಕೂಡ ಅವನ ಶತ್ರು ಕೂಡ ಅವನ ಇತಿಹಾಸ ಇಂದು ಅಜರಾಮರವಾಗಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕಿತ್ತೂರಿನ ಬಂಡಾಯ ವೀರರಾಣಿ ಚೆನ್ನಮ್ಮ 1824. ಇದೆಲ್ಲ ಆಲ್ರೆಡಿ ನೋಡಿದ್ದೀರಾ. ಐತಿಹಾಸಿಕವಾದಂತಹ ಒಂದು ಸಿನಿಮಾನು ಕೂಡ ಬಂದಿತ್ತು, ನಿಮಗೆ ಗೊತ್ತಿರಬೇಕು. ಅದೇ ಸಂಗೊಳ್ಳಿ ರಾಯಣ್ಣ ಆ ಒಂದು ಈ ಒಂದು ವಿಷಯದ ಆಧಾರದ ಮೇಲೆ ಆ ಒಂದು ಚಲನಚಿತ್ರವನ್ನು ರಚನೆ ಮಾಡಿದರೆ. ಅದೇ ಸಂಗೊಳ್ಳಿ ರಾಯಣ್ಣ, ಅದ್ರ ಜೊತೆಗೆ ಕಿತ್ತೂರು ರಾಣಿ ಚೆನ್ನವಳ ಒಂದು ಪಾತ್ರ ಏನಿತ್ತು, ಕಿತ್ತೂರು ರಾಣಿ ಚೆನ್ನಮ್ಮ ಯಾರು, ಯಾಕೆ ಅವಳು ಹೋರಾಡಿದ್ಲು ಅನ್ನೋದನ್ನು ತಿಳ್ಕೊತಾ ಹೋಗೋಣ. 1824 ಕರ್ನಾಟಕದಿಂದ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂತಹ ಮಹಿಳೆ ಅಂತ ನಾವು ಹೇಳ್ಬೋದು. ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದ ಹೈದರಾಲಿ, ಟಿಪ್ಪು ಮತ್ತು ಮರಾಠರ ಬಲಿಷ್ಠ ಪ್ರತಿರೋಧವನ್ನು ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು. ಹೈದರಾಲಿಯನ್ನು ಹತ್ಯೆಗೈದರು, ಜೊತೆಗೆ ಟಿಪ್ಪು ಸುಲ್ತಾನ್ ನಿರ್ನಾಮ ಆದ. ಮರಾಠರು ಬಲಿಷ್ಠವಾದಂಥ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ರು ಕೂಡ ಅವರೆಲ್ಲರೂ ಕೂಡ ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾ ಬಂದರು. ಹೈದರಾಬಾದ್ ನಿಜಾಮನು ಕೂಡ ಸಹಾಯ ಮಾಡ್ತಾ ಬಂದರು. ಜೊತೆಗೆ ಇನ್ನೂ ಅವರ ಸಾಮ್ರಾಜ್ಯಶಾಹಿ ಸಾಮ್ರಾಜ್ಯವನ್ನು ವಶಪಡಿಸ್ಕೋಬೇಕು ಬೇಕು ಅಂತ ಹೇಳಿ ಸಾಕಾಗಷ್ಟು ಕಾನೂನುಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಮೊದಲನೇದು ಲಾರ್ಡ್ ವೆಲ್ಲೆಸ್ಲಿ ತಂದಂಥದ್ದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಕರಿತೇವೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದು ಒಂದು. ಆಲ್ರೆಡಿ ನೀವು ಇಂದಿನ ತರಗತಿಯಲ್ಲಿ ಓದಿದ್ದೀರಾ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದರೆ ಏನು? ಯಾವ ರಾಜ್ಯದ ರಾಜನಿಗೆ ಮಕ್ಕಳಿರೋದಿಲ್ವೋ ಅಂತಹ ರಾಜ್ಯದ ರಾಜ ದತ್ತುವನ್ನು ಪಡ್ಕೊಂಡು ಆ ರಾಜ್ಯವನ್ನು ಕೊಡೋಗಿಲ್ಲ. ಅದ್ರ ಬದಲಾಗಿ ಯಾರಿಗೆ ಕೊಡಬೇಕಿತ್ತು? ಬ್ರಿಟಿಷರಿಗೆ ಕೊಡಬೇಕಿತ್ತು ಅನ್ನೋದು ಇಲ್ಲಿನ ಒಂದು ಪ್ರಮುಖವಾದಂತಹ ಕಾನೂನು ಆಗಿತ್ತು. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಯಾರು ಜಾರಿಗೆ ತಂದಿದ್ದು? ಲಾರ್ಡ್ ಡಾಲ್ ಹೌಸಿ. ನೋಡಿ, ಈ ಕಾನೂನಿನ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿಯನ್ನು ಗಳಿಸ್ತಾ ಹೋಗ್ತು. ಇವಳು ಕೂಡ ಇವತ್ತು ಇತಿಹಾಸ ಪ್ರಸಿದ್ಧ ಜನಜನಿತವಾಗಿ ಇವತ್ತು ಉಳ್ಕೊಂಡಿದ್ದಾಳೆ ಅಂದರೆ ಅವಳ ಹೋರಾಟನೂ ಕೂಡ ಸಾಕಷ್ಟು ಹೆಸರನ್ನು ಪಡ್ಕೊಂಡಿದ್ದೆ. ಏನಿತ್ತು ಕಿತ್ತೂರು ರಾಣಿ ಚೆನ್ನವಳ ಒಂದು ಸೈನಿಕ ಪ್ರದರ್ಶನ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಕಿತ್ತೂರು ಬೆಳಗಾಂ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವ ಊರು. ಕಾಣಿಸಿದೆಯಲ್ಲ ನೋಡಿ, ಕಿತ್ತೂರು ಬೆಳಗಾಂ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವಂತಹ ಒಂದು ಊರು. ಅದೇ ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣಾನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸತೊಡಗಿದಳು. ಕಿತ್ತೂರು ರಾಣಿ ಚೆನ್ನವಳ ಗಂಡ ಮಲ್ಲಸರ್ಜ ದೇಸಾಯಿ. ಅರ್ಥ ಆಗ್ತಿದೆಯಾ? ಕಿತ್ತೂರು ಅನ್ನೋದು ಒಂದು ಧಾರವಾಡ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಸಂಸ್ಥಾನ. ಅಲ್ಲಿ ಮಲ್ಲಸರ್ಜನ ಆಳ್ವಿಕೆ ನಡೀತಾ ಇರುತ್ತೆ. ಮಲ್ಲಸರ್ಜನ ಯಾವುದೋ ಒಂದು ಕಾರಣದಿಂದ ಅವನು ಮರಣವನ್ನು ಹೊಂದ್ತಾನೆ. ನಂತರದಲ್ಲಿ ಚೆನ್ನವ್ವ ಅದರ ಆಡಳಿತವನ್ನು ವಹಿಸ್ಕೊಳ್ತಾ ಹೋದ. ಆತನ ಮರಣಾನಂತರ ಅವನ ಹಿರಿಯ ಮಗ ಯಾರು? ಶಿವಲಿಂಗ ರುದ್ರ ಸರ್ಜ. ಯಾರ ಹಿರಿಯ ಮಗ? ಮಲ್ಲಸರ್ಜ ದೇಸಾಯಿ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದ. ಆದರೆ ಅವನು ಅಧಿಕಾರಕ್ಕೆ ಬಂದಾಗ ತುಂಬ ಚಿಕ್ಕ ವಯಸ್ಸಿನ ಅವನು ಇರಬೇಕಾದ ಕಾರಣ ಕಿತ್ತೂರು ರಾಣಿ ಚೆನ್ನವಳೆ ಅದರ ಒಂದು ಭಾಗದಲ್ಲಿ ಪಾಲ್ಗೊಳ್ತಾಳೆ. ಜೊತೆಗೆ ಆಡಳಿತ ವ್ಯವಹಾರದಲ್ಲೂ ಕೂಡ ಅವನ ದೈಹಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲ್ಲ. ಯಾರ್ದು? ಶಿವಲಿಂಗ ರುದ್ರ ಸರ್ಜನ್ದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ದ? ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಹೋಗ್ತಾಳೆ. ಅರ್ಥ ಆಗ್ತಿದೆಯಲ್ಲ? ಚೆನ್ನವಳ ಗಂಡ ಯಾರು? ಮಲ್ಲಸರ್ಜ ದೇಸಾಯ. ಅವನ ಮಗ ಯಾರು? ಶಿವಲಿಂಗ ರುದ್ರ ಸರ್ಜ. ಕಿತ್ತೂರು ಸಂಸ್ಥಾನ ಎಲ್ಲಿ ಬರೋದು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಕಿತ್ತೂರು. ಯಾವ ಜಿಲ್ಲೆಗಳ ನಡುವೆ ಬರುವಂಥದ್ದು? ಧಾರವಾಡ ಮತ್ತು ಬೆಳಗಾಂ ಜಿಲ್ಲೆಗಳ ನಡುವೆ ಬರುವಂಥದ್ದು. ನೆಕ್ಸ್ಟ್ ಏನಾಯಿತು? ಅವಳ ಅಧಿಕಾರವನ್ನು ಮಗ ಇದ್ದರೂ ಕೂಡ ಅವನ ದೈಹಿಕ ಪರಿಸ್ಥಿತಿಗಳಿಂದ ಅವಳು ಅಧಿಕಾರಕ್ಕೆ ಬಂದು ಇಲ್ಲೇ ಏನಾಯಿತು ನೋಡಿ. ಶಿವಲಿಂಗ ರುದ್ರ ಸರ್ಜ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ. ಕಿತ್ತೂರು ಸಂಸ್ಥಾನ ಇಮ್ಮಿಡಿಯೇಟಾಗಿ ಯಾಕೆ ಬ್ರಿಟಿಷರು ವಶಪಡಿಸ್ಕೊಳ್ಳಿಲ್ಲ? ಮರಾಠರ ಜೊತೆ ಯುದ್ಧ ಮಾಡಬೇಕಾದ್ರೆ ಬ್ರಿಟಿಷರಿಗೆ ಶಿವಲಿಂಗ ರುದ್ರ ಸರ್ಜ ಎಲ್ಲೋ ಒಂದು ಸಹಾಯವನ್ನು ಮಾಡಿದ. ಆ ಒಂದು ಉದ್ದೇಶಕ್ಕೋಸ್ಕರ ಏನಾಗಿತ್ತು? ಇದರಿಂದ ಬ್ರಿಟಿಷರು ಆ ಒಂದು ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಆತನ ನೀಡಿದ್ದ ಪ್ರತಿಯಾಗಿ ವಾರ್ಷಿಕ
ಕಾಣಿಕೆಯನ್ನು ಪಡೆದುಕೊಳ್ಳುವಂತಾಗಿತ್ತು. ಅರ್ಥ ಮಾಡ್ಕೋಬೇಕು, ಕಿತ್ತೂರು ಸಂಸ್ಥಾನವನ್ನು ಅಲ್ಲಿ ತನಕ ಯಾಕೆ ಬಿಟ್ಟಿದ್ರು ಅಂದರೆ, ಶಿವಲಿಂಗ ರುದ್ರ ಸರ್ಜಾ ಮರಾಠರ ಮತ್ತು ಬ್ರಿಟಿಷ್ ನಡುವೆ ಎಲ್ಲೋ ಒಂದು ಕಡೆ ಯುದ್ಧ ನಡೀಬೇಕಾದ್ರೂ ಸಹಾಯವನ್ನು ಮಾಡಿದ್ದ. ಆ ಒಂದು ಉದ್ದೇಶಕ್ಕೋಸ್ಕರ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸ್ಕೊಳ್ಳಲ್ಲ. ಅದ್ರ ಬದಲಾಗಿ ಏನು ಮಾಡ್ಬೇಕು ನೀನು, ಪ್ರತಿ ವರ್ಷ ಇಷ್ಟು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಬ್ರಿಟಿಷರು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಆ ಒಪ್ಪಂದದ ಅನ್ವಯ ಶಿವಲಿಂಗ ರುದ್ರ ಸರ್ಜಾ ಏನು ಮಾಡ್ತಾ ಇದ್ದ, ಬ್ರಿಟಿಷರಿಗೆ ಕಾಣಿಕೆಯನ್ನು ಕೊಡ್ತಾ ಹೋಗಿದ್ದ. ಈ ಒಪ್ಪಂದ ಥಾಮಸ್ ಮನ್ರೋನ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತ್ತು. ಯಾರು ಥಾಮಸ್ ಮನ್ರೋ? ಇವನು ಬ್ರಿಟಿಷ್ ಅಧಿಕಾರಿ. ಆ ಥಾಮಸ್ ಮನ್ರೋನ ಕಾಲದಲ್ಲಿ ಶಿವಲಿಂಗ ರುದ್ರ ಸರ್ಜನ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಶಿವಲಿಂಗ ರುದ್ರ ಸರ್ಜಾ ಇಷ್ಟು ಕಾಣಿಕೆಗಳನ್ನು ಕೊಡ್ತಿದ್ದ. ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ, ಮೊದಲೇ ಹೇಳಿದೆ ಅವನಿಗೆ ದೈಹಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ, ಅಂದರೆ ಅವನು ಅನಾರೋಗ್ಯದಿಂದ ಬಳಲುತ್ತಾ ಇದ್ದ. ಸೊ ಅವನ ನಂತರದಲ್ಲಿ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದ ಚೆನ್ನಮ್ಮ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭ ಮಾಡಲು. ಇಲ್ಲೇ ಬಂದಿದ್ದು ಸಂಸ್ಥಾನಕ್ಕೆ ಧಕ್ಕೆ. ಏನಪ್ಪ ಆಯಿತು ಅಂತಂದ್ರೆ, ಆ ಶಿವಲಿಂಗ ರುದ್ರ ಸರ್ಜಾ ಮರಣವನ್ನು ಹೊಂತಾನೆ, ನಂತರದಲ್ಲಿ ಅವಳು ಶಿವಲಿಂಗಪ್ಪ ಎನ್ನೋ ಒಂದು ಹುಡುಗನನ್ನು ದತ್ತು ಪಡ್ಕೊಳ್ತಾಳೆ. ಬಟ್ ಆದರೆ ಇಲ್ಲಿ ಲಾರ್ಡ್ ಡಾಲೋಸಿ ಏನನ್ನು ಪರಿಚಯ ಮಾಡಿದ್ದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಪರಿಚಯ ಮಾಡಿದ್ರಿಂದ ಇದು ಸಂಸ್ಥಾನದ ಒಂದು ಮುಳುವಿಗೆ ಕಾರಣ ಆಯಿತು. ಏನಾಯಿತು ನೋಡಿ, ಟ್ಯಾಕರೆ ಅನ್ನೋನೊಬ್ಬ ಬ್ರಿಟಿಷ್ ಕಲೆಕ್ಟರ್ ಆಗಿರ್ತಾನೆ, ಅಂದರೆ ಕಂದಾಯವನ್ನು ವಸೂಲಿ ಮಾಡುವಂಥವನು. ಟ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದನು. ಅಂಡರ್ಲೈನ್ ಮಾಡ್ಕೋಬೇಕು, ತುಂಬ ಪ್ರಮುಖವಾದಂಥ ಅಂಶ ಇದು. ಟ್ಯಾಕರೆ ಅನ್ನೋನು ಒಬ್ಬ ಬ್ರಿಟಿಷ್ ಏಜೆಂಟ್. ಅವನೇನು ಮಾಡ್ತಾ ಇದ್ದ ಅಂದರೆ, ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದ, ಜೊತೆಗೆ ಆ ಕಿತ್ತೂರು ಸಂಸ್ಥಾನ ಜೊತೆಗೆ ಬೆಳಗಾಂ ಧಾರವಾಡಗಳಲ್ಲಿ ಏನೆಲ್ಲ ರಾಜಕೀಯ ಸಂಬಂಧಪಟ್ಟಂತೆ ನಡೀತಾ ಇದೆ ಅದೆಲ್ಲ ಮಾಹಿತಿಯನ್ನು ಕೂಡ ಅವನು ತಿಳಿಸ್ತಾ ಇದ್ದ. ಯಾರಿಗೆ ತಿಳಿಸ್ತಾ ಇದ್ದ? ಬಾಂಬೆಯ ಗವರ್ನರಿಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕನ್ನು ನೀಡುವುದನ್ನು ನಿರಾಕರಿಸಿ ಕಿತ್ತೂರು ಆಡಳಿತವನ್ನು ವಶಪಡಿಸಿಕೊಳ್ಳಲು ಯತ್ನ ಮಾಡ್ತಾ ಹೋದ. ಕನ್ಫ್ಯೂಷನ್ ಆಗ್ತಿದೆಯಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿಲಿ. ತ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಆಗಿದ್ದ, ಕಿತ್ತೂರು ಸಂಸ್ಥಾನದ ಈಗ ಆಲ್ರೆಡಿ ಚೆನ್ನವ ಏನು ಮಾಡಿದ್ದಾಳೆ, ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ತಗೊಂಡಿದ್ದಾಳೆ. ಈ ವಿಷಯ ಪ್ರತಿ ವಿಷಯನೂ ಕೂಡ ಅವನು ಹೋಗಿ ಬಾಂಬೆಯ ಗವರ್ನರ್ ಜನರಲ್ಗೆ ತಿಳಿಸ್ಬೇಕಿತ್ತಲ್ಲ. ಸೊ ಅದೇ ರೀತಿ ಬಾಂಬೆಯ ಗವರ್ನರ್ ಜನರಲ್ಗೆ ಈ ದತ್ತಕದ ದತ್ತು ತೆಗೆದುಕೊಂಡಂತಹ ವಿಷಯವನ್ನು ಅವನೇನು ಮಾಡ್ದ, ಪ್ರಸ್ತಾಪ ಮಾಡ್ದ. ಎಲ್ಲಿ? ಬಾಂಬೆ ಗವರ್ನರ್ ಜನರಲ್ಗೆ. ಯಾರು? ತ್ಯಾಕರೆ. ಏನಾಯಿತು ನೆಕ್ಸ್ಟ್? ಕಿತ್ತೂರಿನ ಖಜಾನೆ ಕೋಟೆ ಕೊತ್ತಲಗಳ ಸುಪರ್ದಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಗವರ್ನರ್ ಜನರಲ್ ಆಜ್ಞೆಯನ್ನು ಮಾಡಿದ್ದಾರೆ, ನೀವು ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಅನುಸರಿಸಬಾರ್ದು ಅಂತ ಹೇಳಿ ಈ ತ್ಯಾಕರೆ ಏನು ಮಾಡ್ದ, ಅಲ್ಲಿನ ಖಜಾನೆಯನ್ನು ವಶಪಡಿಸ್ಕೊಳ್ತಾನೆ. ಅಲ್ಲಿ ಕೋಟೆ ಕೊತ್ತಲೆಗಳು ಏನಿರ್ತೋ ಅದೆಲ್ಲವನ್ನು ತನ್ನ ಕಸ್ಟಡಿಗೆ ತಗೊಂಡ. ಚೆನ್ನವ ಏನು ಮಾಡಬೇಕಿತ್ತು? ಕೈ ಕಟ್ಟಿ ಕುಳಿತುಕೋಬೇಕಾಗಿತ್ತಾ? ಇಲ್ಲ. ಇದನ್ನೇನು ಮಾಡಿದ್ರು ಚೆನ್ನವ? ಇದನ್ನು ವಿರೋಧ ವ್ಯಕ್ತಪಡಿಸಿ ಯುದ್ಧಕ್ಕೆ ಸಿದ್ಧಳಾದ್ರು ನೋಡಿ. ಈ ಚೆನ್ನಮ್ಮ ತ್ಯಾಕರೆ ಈ ಪ್ರಯತ್ನಗಳನ್ನು ವಿಫಲಗೊಳಿಸಲು ಯುದ್ಧವೇ ಅನಿವಾರ್ಯವೆಂದು ಭಾವಿಸಿದ್ಲು. ಓ, ಇವನಿಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದ್ರೆ ಏನೂ ಕೂಡ ಆಗಲ್ಲ. ಸೊ ಅನಿವಾರ್ಯ ಏನಿಲ್ಲ, ಯುದ್ಧವನ್ನು ಮಾಡಲೇಬೇಕು ಅನ್ನೋದು ಇವಳ ನಿರ್ಧಾರ ಆಗಿತ್ತು. ಈಗ ಕಿತ್ತೂರು ಚಾರಾಣಿ ಚೆನ್ನವ್ವ ಬ್ರಿಟಿಷರ ವಿರುದ್ಧ ಬಂಡೇಳ್ತಾಳೆ. ಅದೇ ಕಿತ್ತೂರಿನ ಬಂಡಾಯ. ಏನಾಯಿತು ನೋಡಿ, ಬ್ರಿಟಿಷರು ತಮ್ಮ ಸೈನ್ಯವನ್ನು ಸಿದ್ಧ ಮಾಡಲು ಆರಂಭಿಸ್ತಾ ಹೋದರು ಒಂದು ಕಡೆ. ಯಾವುದರ ವಿರುದ್ಧವಾಗಿ? ಕಿತ್ತೂರು ಚೆನ್ನವ್ವಳ ವಿರುದ್ಧವಾಗಿ. ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ನಡೆಸಿ ಮುಖಾಮುಖಿಯಾಗಿ ಈಗ ಕಿತ್ತೂರು ಸಂಸ್ಥಾನದ ಒಂದು ಕಡೆ ಸೈನ್ಯ, ಮತ್ತೊಂದು ಬ್ರಿಟಿಷರ ಸೈನ್ಯ ಒಂದಕ್ಕೊಂದು ಮುಖವಾಗಿ ಯುದ್ಧ ನಿರ್ಮಾಣ ಆಯಿತು. ಈ ದಾಳಿಯಲ್ಲಿ ಟ್ಯಾಕರೆ ಗುಂಡೇಟಿಗೆ ಬಲಿಯಾದ. ಯಾರು ಟ್ಯಾಕರೆ? ಪೊಲಿಟಿಕಲ್ ಏಜೆಂಟ್ ಆಗಿದ್ನಲ್ಲ, ಅವನೇನು ಮಾಡ್ದ, ಗುಂಡೇಟಿಗೆ ಬಲಿಯಾಗ್ತಾನೆ. ಅನೇಕ ಬ್ರಿಟಿಷ್ ಸೈನಿಕರನ್ನು ಇಲ್ಲಿ ಸೆರೆಮನೆಗೆ ದೂಡಲಾಯಿತು. ಅಂದರೆ ಇಲ್ಲಿ ಕಿತ್ತೂರಾಣಿ ಚೆನ್ನವ್ವ ಜಯಶಾಲಿ ಆಗ್ತಾಳೆ. ಬಟ್ ನಂತರ ದಿನಗಳಲ್ಲಿ ಅಲ್ಲಾದಂತಹ ಒಂದು ಚಿತ್ರಣವೇ ಬೇರೆ ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಏನಾಯಿತು ನೆಕ್ಸ್ಟು? ಕಿತ್ತೂರನ್ನು ವಶಪಡಿಸ್ಕೊಳ್ಳೇಬೇಕು. ಒಂದು ಸಲ ಏನೋ ರಾಣಿ ಚೆನ್ನವ್ವ ಗೆದ್ಲು, ಮತ್ತೊಂದು ಸಲ ಪ್ರಯತ್ನ ಮಾಡಿದ್ರೆ ಏನಂತ, ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಪಾಲಾಗಲೇಬೇಕು ಅನ್ನೋದು ಬ್ರಿಟಿಷರು ನಿರ್ಧಾರ ಮಾಡಿದ್ರು. ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದ್ಧರಾಗ್ತಾ ಹೋದರು. ಮತ್ತಷ್ಟು ಸಾಕಷ್ಟು ಸೈನಿಕ ತರಬೇತಿಯನ್ನು ಪಡ್ಕೊಂಡು ಸಾಕಷ್ಟು ಸೈನಿಕರನ್ನು ತಯಾರು ಮಾಡಿ ಕಿತ್ತೂರಿನ ಸಂಸ್ಥಾನದ ವಿರುದ್ಧ ಬಂಡೇಳುವಂತೆ ಮಾಡಿದ್ರು. ಇಟ್ಸ್ ವೆರಿ ಇಂಪಾರ್ಟೆಂಟ್, ಲೆಫ್ಟಿನೆಂಟ್ ಕರ್ನಲ್ ಡಿಂಕನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು. ಯಾರ ನೇತೃತ್ವದಲ್ಲಿ? ಲೆಫ್ಟಿನೆಂಟ್ ಕರ್ನಲ್ ಒಬ್ಬ ಸೈನಿಕ ನಾಯಕನಾಗಿದ್ದ, ಅವನ ನೇತೃತ್ವದಲ್ಲಿ ಒಂದು ದೊಡ್ಡ ಸೈನ್ಯ ಕಿತ್ತೂರಿನ ಸಂಸ್ಥಾನದ ಮೇಲೆ ದಾಳಿ ನಡೆಸ್ತು. ಈ ಸೈನಿಕರು ವೀರಾವೇಶದಿಂದ ಹೋರಾಡಿದರು. ಬ್ರಿಟಿಷ್ ಸೈನ್ಯದಿಂದ ತಪ್ಪಿಸಿಕೊಂಡು ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಬಟ್ ಇಲ್ಲಿ ಅನಿವಾರ್ಯ ಆಗಲೇ ಆಯಿತು.
ಬಟ್ ಯಾಕೆ ಚೆನ್ನಮ್ಮಳನ್ನು ಸೆರೆ ಹಿಡಿಯಲಾಯಿತು ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ಯಾಕೆಂದರೆ ನಮ್ಮಲ್ಲಿದ್ದಂಥ ದೇಶೀಯ ದ್ರೋಹಿಗಳಿಂದ ಚೆನ್ನವ್ವ ಸೆರೆಯಾಗಬೇಕಾದಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಚೆನ್ನಮ್ಮಳನ್ನು ಆ ಒಂದು ಸೆರೆಮನೆಗೆ ದೂಡಲಾಯಿತು. ಸಂಸ್ಥಾನವನ್ನು, ಕಿತ್ತೂರು ಸಂಸ್ಥಾನವನ್ನು ಅಲ್ಲಿ ವಶಪಡಿಸ್ಕೊಂಡ್ರು. ಇದಿಷ್ಟು ಕಿತ್ತೂರು ರಾಣಿ ಚೆನ್ನವ್ವಳ ಒಂದು ಪಾತ್ರ. ಏನಾಯಿತು ಮುಂದೆ ಕಿತ್ತೂರು ಸಂಸ್ಥಾನದಲ್ಲಿ? ಮತ್ತಾರು ಬಂದರು ಚೆನ್ನವ್ವಳ ಸ್ಥಾನವನ್ನು ತುಂಬೋಕೆ? ಯಾರು ಬಂದರು ಗೊತ್ತಿದೆ? ಯಾರು? ಸಂಗೊಳ್ಳಿ ರಾಯಣ್ಣ. ಅವನ ಪಾತ್ರ ಏನು ಅನ್ನೋದನ್ನು ನೋಡೋಣ. ಇಷ್ಟು ಅರ್ಥ ಆಗಿದೆಯಲ್ಲ. ಇದಿಷ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ವಿರೋಧಿ ಚಳುವಳಿಗಳು ನೋಡಿ ಕರ್ನಾಟಕದಲ್ಲೇ ನಡೆಯಿತು. ಕಿತ್ತೂರು ಸಂಸ್ಥಾನ ಆಗಿರ್ಬೋದು, ದೊಂಡಿಯಾವಾಗ ಆಗಿರ್ಬೋದು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಇದಿಷ್ಟು ಅರ್ಥ ಆಗಿದೆಯಲ್ಲ. ಹಾಗಾದರೆ ಕೆಲವೊಂದು ಎರಡು ಪ್ರಶ್ನೆಗಳನ್ನು ನಿಮಗೆ ಮನೆಗೆಲಸವಾಗಿ ಕೊಡ್ತಾ ಇದ್ದೀನಿ. ಇದಕ್ಕೆ ನಾಳೆ ನೀವು ಉತ್ತರವನ್ನು ಬರ್ಕೊಂಡು ಬರಬೇಕು. ಮೊದಲನೇ ಪ್ರಶ್ನೆ ನೋಡಿ. ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಅರ್ಥ ಆಯ್ತಾ? ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಎರಡನೇದು, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? ಮೂರನೇ ಪ್ರಶ್ನೆ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು, ವಿಮರ್ಶಿಸಿ. ಇದು ಅಪ್ಲಿಕೇಶನ್ ಲೆವೆಲ್ ಇರುವಂಥ ಪ್ರಶ್ನೆ, ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು, ವಿಮರ್ಶಿಸಿ. ಇದಿಷ್ಟು ನೀವು ಬರ್ಕೊಬರ್ತೀರಲ್ಲ. ಧನ್ಯವಾದಗಳು.